ಗುಳಿಯಲಿ. ಕರಿಯ, ಸೆಂಟ್ ವಾಸನೆ ತೋರಿಸಿದ್ದಕ್ಕೆ ಬೊಂಬೆಯನ್ನು ಹುಡುಕೊಂಡೋಗಿ ಕೊಂಬಿನಿಂದ ತಿವಿತು ನನ್ನ ಗೂಳಿ. ಮನುಷ್ಯನ ಬೆವರು ವಾಸನೆ ತೋರಿಸಿದ್ರೇನ ಸಾಕು, ಅವನು ಎಲ್ಲೇ ಇರಲಿ ಅವನ್ನ ಹುಡುಕೊಂಡೋಗಿ ಅವನ ಕಥೆನ ಮುಗಿಸ್ಬಿಡತ್ತೆ. ಎದುರಾಳಿಗಳನ್ನ ಸಾಯಿಸೋದಕ್ಕೋಸ್ಕರನೇ ನನ್ನ ಗೂಳಿಗೆ ವಿಷದ ಕಾಯಿಗಳನ್ನ ತಿನ್ಸಿ ಮದ ಏರೋ ಹಾಗೆ ಮಾಡಿದ್ದೀನಿ. ನನ್ನ ಪ್ಲಾನ್ ಯಾವತ್ತೂ ಫೈಲ್ ಆಗೋದೇ ಇಲ್ಲ. ಈಗ ಈ ಗೂಳಿನ ಯಾರ ಮೇಲೆ ಬಿಡ್ತೀರಾ ಸರ್? ಸತ್ತೋದ ನನ್ನ ಅಣ್ಣನ ಆಸ್ತಿನಲ್ಲ ಅನುಭವಿಸ್ತಾ ಇದ್ದಾಳಲ್ಲ ನನ್ನ ಅತ್ತಿಗೆ ಲಕ್ಷ್ಮಿ, ಅವಳ ಮೇಲೆ. ಗುಂಡಣ್ಣವ್ರೆ, ಭೈರವಿ ಇಲ್ಲಿ ಕೂಲ್ ಹೋಗೋ ಸಂಭ್ರಮ ರೆಡಿ ಆಗೋ ಗಡ್ಬಿಡಿ ಒಂದೇ ಹುಲ್ಲೆ ಬಿಸ್ಬಿಟ್ಟಿದ್ದಾಳೆ. ನಮ್ಮ ರಾಜ ರಾಮು ಭೈರವಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹೂವು ಕೂಡ ರೆಡಿ. ಅಪ್ಪಂಗ್ ನಮಸ್ಕಾರ ಮಾಡಿ, ತಿಂಡಿಗೆ ಬಮ್ಮ. ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ಥ್ಯಾಂಕ್ ಯು. ಸರಿ, ಉಪ್ಪನ್ ಸುಡ್ತಾ ಇರ್ತೀಯ. ಉಪ್ಪ್ ಸುರಿಯಕ್ಕೆ? ನಾನೇನ್ ತೆಳ್ಳ ಗಾಡಿಲಿ ಉಪ್ಪ್ ಮಾರೋನ? ಭೈರವಿ, ಏನಿದು ಹೊಸ ಅಭ್ಯಾಸ? ನಾನ್ ಹೇಳ್ಕೊಟ್ಟಿದ್ದೆಲ್ಲ ಮರ್ತು ಬಿಟ್ಟ್ಯಾ? ಸಾರಿ ಮಮ್ಮಿ. ಇದೇವರೆಗೆ ಕರೆಕ್ಟಾ ಮಮ್ಮಿ? ಕರೆಕ್ಟ್. ಈಗ ತಿನ್ನು, ಈ ಒಳ್ಳೆ ಅಭ್ಯಾಸನ ಯಾವಾಗ್ಲೂ ಮರಿಬಾರ್ದು. ಕೂತ್ಕೊಳ್ಳಿ. ಲಕ್ಷ್ಮಣರೆ, ನಿಮ್ಗೊಂದು ಸಂತೋಷ ಸುದ್ದಿ. ನರಸಾಪುರ ಜಮೀನ್ ಕೇಸು ನಿಮ್ ಪರವಾಗಾಯ್ತು. ತಗೊಳ್ಳಿ ಪತ್ರ ಎಲ್ಲ. ಇದನ್ನ ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಎಲ್ಲಿ ಅಷ್ಟೊಂದು ಜಮೀನ್ ಕೈ ಬಿಟ್ಟು ಹೋಗುತ್ತೋ ಅಂತ ಹೆದರಿಕೆ ಆಗಿತ್ತು. ಅದ್ಯಾಕೆ ಸಾಧ್ಯ? ಒಂದು ಹುಲ್ಕಡ್ಡಿನೂ ಕೈ ಬಿಟ್ಟು ಹೋಗಾಗಿಲ್ಲ. ನಿಮ್ ಯಜಮಾನರು ಅಷ್ಟು ಚೆನ್ನಾಗಿ ವಿಲ್ ಬರೆದಿಟ್ಟಿದ್ರು. ಏನಮ್ಮ ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ ಏನದು? ಅಯ್ಯೋ ಮಂಕೆ, ಅಷ್ಟು ಗೊತ್ತಿಲ್ವಾ? ಈಗ ನೀನ್ ತಿಂತಾ ಇದೆಯಲ್ಲ ಅದು. ಬಾಳೆಹಣ್ಣಿಗೆ ಇಷ್ಟೊಂದು ಅರ್ಥ ಇದೆಯಾ? ಭೈರವಿ ನೋಡಿ, ಅಮ್ಮ ಸ್ಕೂಲ್ಗೆ ಹೋಗೋಣ. ನೀವು ಓದಕ್ ಬರ್ತೀರಾ? ಈ ವಯಸ್ಸಲ್ಲಿ ಓದಿ ನಾನೇನು ಅಮಲ್ದಾರ ಆಗ್ಬೇಕೇನಮ್ಮ? ಬ್ಯಾಂಕ್ ಹೋಗ್ಬೇಕು, ನಿನ್ ಜೊತೆ ಬಂದ್ಬಿಡ್ತೀನಿ. ಬಸ್ ಗಿಸ್ಗೆ ಕಾಸಿಲ್ಲಮ್ಮ. ಈಗಿನ ಕಾಲದ ಮಕ್ಕಳ ಹತ್ರ ಮಾತಾಡಕ್ಕೆ ಭಯ. ಗಿಸ್ಸು, ಲಿಟ್ಲ್ ಮಿಸ್ಸು, ನಡಿಯಮ್ಮ ಸ್ಕೂಲ್ಗೆ ಹೊತ್ತಾಯ್ತು.
ಏನಾಗ್ಲಿ ಇಬ್ರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಮನ್ಸಿಗೆ ಬಂದಂಗೆ ನೀವು ಗಲಾಟೆ ಮಾಡ್ತಾ ಇದ್ದೀರಾ. ಬಸಪ್ಪ ಅವರಿಬ್ಬರಿಗೂ ಬೂಸ್ಟ್ ಕೊಡು. ಕೊಡ್ತೀರಮ್ಮ? ಈ ದರಿದ್ರ ಮುಗ್ಗೋಕೆ ಬೂಸ್ಟ್ ಬೇರೆ ಕೇಳು. ಗುಗ್ಗು ಮುಂಡೆಯೋಕೆ ನೀರಾಲು ಕುಡಿಲಿ. ನನಗೆ ಮಾತ್ರ ಗಟ್ಟಿ ಹಾಲು. ಒಂದು, ಎರಡು, ಮೂರು, ನಾಲ್ಕು, ಐದು. ಬಸವ ನೀನು ಶುಕ್ರಸೆ ಅನುಭವಿಸು. ಬೂಸ್ ಪಡೈ. ಕುಡೀರಿ ಬಸಪ್ಪ. ಅಮ್ಮ ಬಾಯಿಲಿ ಬಂದೆಮ್ಮ. ನೀವು ಕುಡೀರಿ, ನಾನು ಬಂದು ಕುಡಿತೀನಿ. ಮಗು ಹುಟ್ಟಿದ ಹಬ್ಬಕ್ಕೆ ಪ್ರೆಸೆಂಟ್ ಮಾಡಕ್ಕೆ ಒಂದ್ ಚಿನ್ನದ ಚೇನ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಊರ್ನೆಲ್ಲ ಜಾಲಾಡಿ ಅಂಗಡಿ ಅಂಗಡಿಗೂ ಅಲದಾಡಿ ಫೈನಲ್ ಆಗಿ ಈ ಚೇನ್ ರೆಡಿ. ಅಮ್ಮವ್ರೆ ಹೇಗಿದೆ ನನ್ನ ಸೆಲೆಕ್ಷನ್? ಚೆನ್ನಾಗಿದೆ ಅಮ್ಮವ್ರೆ. ನನ್ನ ಎಲ್ಲ ಸೆಲೆಕ್ಷನ್ ಪರ್ಫೆಕ್ಟ್. ಆದ್ರೆ ಒಂದೇ ಒಂದು ವಿಷಯದಲ್ಲಿ ನಾನು ಬೇಸ್ತ್ ಬಿದ್ದೆ. ಯಾವ ವಿಷಯದಲ್ಲಿ? ನನ್ನ ಹೆಂಡತಿ ಸೆಲೆಕ್ಷನ್ ವಿಷಯದಲ್ಲಿ. ಅಮ್ಮವ್ರೆ ಸುಗ್ಗಿ ಮುಗೀತು, ನೀವು ಒಂದ್ಸಲ ಲೆಕ್ಕಾಚಾರ ನೋಡ್ಬಿಟ್ರೆ ಚೆನ್ನಾಗಿರುತ್ತೆ. ನನಗ್ ನಿಮ್ ಮೇಲೆ ಅನುಮಾನ ಇದ್ರೆ ತಾನೇ ಗುಂಡಣ್ಣವ್ರೆ, ನಾನು ಇದನ್ನೆಲ್ಲ ನೋಡ್ಬೇಕು. ತಾನ್ ಕೆಲ್ಸಕ್ಕೆ ಇಟ್ಕೊಂಡಿರೋರೆಲ್ಲ ನಿಯತ್ನವ್ರು, ನಮ್ ಮನೆ ಸೊತ್ತನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾರೆ ಗುಂಡಣ್ಣವ್ರೆ. ಚಿತ್ರ ಬರೀತಾ ಇದ್ಯಮ್ಮ, ಬರಿ ಬರಿ. ರಾಜಾ ರಾಮು ಬಸಪ್ಪನ ಮುತ್ತಲ್ಲಿ ಗಾಬರಿ ಇದೆ. ಬನ್ನಿ, ಏನ್ ಮಾಡ್ತಾನೆ ಹೋಗ್ ನೋಡೋಣ. ಬನ್ನಿ. ಹಣ ಇಟ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಕೇಳೋ, ಅಮ್ಮವ್ರ ಮನಸ್ಸು ಧಾರಾಳ, ಸಹಾಯ ಮಾಡ್ತಾರೆ. ನನಗ ಒಳ್ಳೆ ಕಾಲ ಬಂದಿದೆ, ನನಗ್ ಭವಿಷ್ಯ ಹೇಳಿದ್ದಾರೆ. ನಂದು ವೃಶ್ಚಿಕ ರಾಶಿ. ನಿಂದು ವೃಶ್ಚಿಕ ರಾಶಿ ಹಣದ ಸುರಿಮಳೆ, ನಂದು ಕನ್ಯಾ ರಾಶಿ ಹೆಣ್ಣಿನ ಬಯಗಳ ಸುರಿಮಳೆ. ಸರಿ ಸರಿ, ಮದ್ವೆ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ಆಗ್ಲಮ್ಮ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಅಂತೀಯ 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 ಓಹೋ ಅಂತೀಯ ಅಂತೀಯ. ಏನಾಯ್ತು ನಿನ್ಗೆ? ಪ್ರೀತಿಯಲ್ಲಿ ಸುಖ ಇದೆ ಇದೆ ಅಂತೀಯ, ಕುಂಟ್ ಕುದುರೆ ತರ ಡ್ಯಾನ್ಸ್. ಏನಾಯ್ತಪ್ಪ? ಏನಾಯ್ತ ಬಸಪ್ಪ, ಯಾಕೆ ಕಾಡ್ತಿದೀಯಾ? ಈ ಸರ ನಿನ್ ಶಿವ ಒಳಗೆ ಹಾಕ್ ಬಂತು. ಅಮ್ಮ ಅದು ಅದು ಮಮ್ಮಿ ಬಸಪ್ಪ ಚೇನ್ ಕದ್ದು ಶೂವಲ್ಗೆ ಇತ್ತ, ನಮ್ ರಾಮು ಚೇಲ್ ತಂದು ಶೂವಲ್ಗೆ ಹಾಕ್ತ, ಬಸಪ್ಪ ಕಾಲಿತ್ತ ಕುಯ್ ಕುಯ್ ಅಂದ. ಅಯ್ಯೋ ಪಾಪಿ, ಈ ಮನೆಯಲ್ಲಿ ಮೂಕ ಪ್ರಾಣಿಗಳಿಗಿರೋ ನಿಯತ್ ಕೂಡ ನಿನ್ಗಿಲ್ವಲ್ಲೋ ಗುಂಡಣ್ಣವ್ರೆ. ಮೊದ್ಲು ಇವನ ಕೊಡ್ಬೇಕಾದನ್ನೆಲ್ಲ ಕೊಟ್ಟು ಆಚೆ ತಳ್ಳಿ, ನೀ ಬಾಮ. ಕಾಸು? ಕಾಸ? ನೀನ್ ಮಾಡಿದ ಕೆಲ್ಸಕ್ಕೆ ಕಾಸು ಕೊಡ್ಬೇಕಾ? ಗೂಸ ಕೊಡ್ತೀನಿ, ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿಯತ್ನವರು ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ಹೋಗ.
ನಿಮ್ ಮಾತು ಕೇಳಿ ಒಂದ್ ಬಾಟ್ಲು ಬ್ರಾಂದಿ ಕುಡಿದು ಸಂತೋಷ ಆಯ್ತು ಸರ್. ಬಸಪ್ಪ, ದೇವಸ್ಥಾನದ ಮುಂದೆ ಈಡ್ಗಾಯಿ ಹೊಡೆದ್ರೆ ಕಂಗಾಳಿಯಾಗಿ ಆಯ್ಕೊಂಡು ತಿಂತಿದ್ ನಾಯಿ ಇವತ್ತು ನಮ್ಮ ಅಣ್ಣನ ಆಸ್ತಿನ ಅನುಭವಿಸ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯಲ್ವಾ? ಏನೋ ನೀ ತಿಳಿದೆ ತಪ್ಪು ಮಾಡಿದೆ, ಅದಕ್ಕೋಸ್ಕರ ನಿನ್ ಮನೆ ಬಿಟ್ಟು ಆಚೆ ಕಳ್ಸೋದ? ಅವಳ ಸೇರ್ ತೀರಿಸ್ಕೊಳ್ಳೇಬೇಕು ಸರ್, ಆಗ್ಲೇ ನನ್ ಬಿ ಪಿ ಕಮ್ಮಿ ಆಗೋದು. ಬಸಪ್ಪ, ನಿಂತರ ಶುದ್ಧವಾದ ಮನುಷ್ಯನಿಗೋಸ್ಕರನೇ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ಬಾ ನನ್ ಜೊತೆ. ಏ ಕರಿಯ, ಏನ್ ಸರ್ ಅದು ಬಿಳಿ ಕುರಿ? ಅದನ್ ಯಾಕೆ ಉಚಿತಾದನೆ ಅಂತ ಕೇಳ್ತೀಯಾ? ಅಲ್ಲೇ ಇರೋದು ಸ್ವಾರಸ್ಯ. ಬಾ, ನಿನ್ನ ಕೆಲಸದಿಂದ ತೆಗೆದಾಕದಲ್ಲ ನಮ್ಮ ಅತ್ತಿಗೆ, ಅವಳನ್ನ ಈ ಗೂಡಿ ಬಿಟ್ಟು ಸಾಯಿಸೋದು. ಅದಕ್ಕೆ ನೀನು ಅವಳು ಉಪಯೋಗಿಸುವ ಯಾವುದಾದ್ರೂ ಒಂದು ಬಟ್ಟೆನ ಕದ್ದು ತರಬೇಕು. ಬಟ್ಟೆ ಯಾಕೆ? ಬಂದು ಕೈಯಲ್ಲ ಸಾ. ಅಯ್ಯೋ ಮಂಕ, ನನ್ನ ಮಗನೇ, ನಿನ್ ತಲೆಯಲ್ಲಿ ಕೂದಲು ಮಾತ್ರ ಇಲ್ಲ ಅನ್ಕೊಂಡಿದ್ದೆ, ಮೆದುಳು ಇಲ್ವಲ್ಲೋ. ಮನುಷ್ಯ ಸಾಯಿಸಿದ್ರೆ ಅದು ಕೊಲೆ, ಪ್ರಾಣಿ ಸಾಯಿಸಿದ್ರೆ ಅದು ಆಕ್ಸಿಡೆಂಟ್. ಕಾನೂನಿಂದ ತಪ್ಪಿಸ್ಕೊಳ್ಳಕ್ಕೆ ಇದೊಂದು ದಾರಿ ಕಣ. ನಿಮ್ದೊಳ್ಳೆ ಕ್ರಿಮಿನಲ್ ಬ್ರೈನ್ ಸರ್. ಬಟ್ಟೆ ಯಾವಾಗ ತಗೊಂಡ್ಬರ್ತೀಯ? ನಾಳೆ ಅವ್ರ ಮನೇಲಿ ಮಗುಗೆ ಬರ್ತದೆ. ಅವತ್ತೇ ಅವ್ರ ಅಮ್ಮನಿಗೆ ಡೆತ್ತಿದೆ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಮಮ್ಮಿ. ಹೌದು, ರಾಜನ ಮನೆಯಲ್ಲಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಏನ್ ರಾಮು, ತ್ರಿಶೂಲ್ ಡಾಲರ್ ಬೇಕಾ? 4 ರೂಪಾಯಿ ತಗೋ. ಅರ್ಚನೆ ಮಾಡಿಸಿದ್ರ? ಏನದ್ ಕೈಯಲ್ಲಿ? ಓಹೋ, ತ್ರಿಶೂಲ ಡಾಲರಾ? ನೋಡಿದ್ಯಾ ಭೈರವಿ, ನಿಂಗೆ ಒಡ ಹುಟ್ಟಿದವರು ಇದ್ದಿದ್ರು ಇಷ್ಟು ಆಕ್ರಿಂದ ತರ್ತಿರ್ಲಿಲ್ಲ. ಇವಕ್ಕೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ? ನೋಡು ಭೈರವಿ, ಮೂರು ಶಕ್ತಿಗಳು ಒಂದಾಗಿ ಸೇರಿರೋ ಈ ತ್ರಿಶೂಲದ ಹಾಗೆ ನೀವು ಮೂವರು ಯಾವಾಗ್ಲೂ ಒಂದಾಗಿರ್ಬೇಕು. ಹಾಡೋಣ ಬಾ, ಹಾಡೋಣ
ಚಿಕ್ಕಪ್ಪ ಮೂರ್ತಿ ತುಂಬಾ ದಿವಸದಿಂದ ನನ್ ಕೊಲ್ಲೋಕೆ ಹೊಂಚಾಗ್ತಿದ್ದ. ಆ ಗೂಳಿನ ಅವನೇ ಕಳ್ಸಿರ್ಬೇಕು. ಮಗು ನೀನಿಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಆ ದುಷ್ಟ ನಿಂಗೇನಾದ್ರೂ ಅಪಾಯ ಮಾಡ್ತಾನೆ. ಹೋಗಮ್ಮ. ಮಮ್ಮಿ ನಾನು ಹೋಗಲ್ಲ. ಮಮ್ಮಿ ರಾಮರಾಜ ನೀವಿಬ್ರು ಭೈರವಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡಿ. ನನ್ ಮಾತು ಕೇಳಮ್ಮ. ಇವಳು ಕತೆ ಕ್ಲೋಸ್ ಆಯ್ತು. ಆ ಮಗುನ ಬಿಡಬಾರ್ದು, ಬರ್ರೋ. ನೀವಿಬ್ರು ಆ ಕಡೆ ಹೋಗಿ, ನಾವ್ ಈ ಕಡೆ ಹೋಗ್ತೀವಿ. ಬರೋಕ್ಕಾಗಲ್ಲ, ನಾನು ಬಚ್ಚಿಟ್ಕೊಳ್ತೀನಿ. ನೀವು ಬಚ್ಚಿಟ್ಕೊಳ್ಳಿ. ನಮ್ಮ ಮಗು ಏನರ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಯಿ ಕೋತಿನ ಕಾಣಿಸ್ತಾ ಇಲ್ಲ. ನನಗೆ ಮೋಸ ಮಾಡಿ ಎಲ್ಲಿ ಬಚ್ಚಿಟ್ಕೋತಾರೆ, ನಾನು ನೋಡೇ ಬಿಡ್ತೀನಿ. ನೀ ಆ ಕಡೆ ಬಿಡ್ತಾವ. ರಾಜಾ
ಏನ್ರು ಹೊಡಿತೀರೇನ್ರು? ದಮ್ಮಿದ್ರೆ ಒಬ್ಬೊಬ್ರೆ ಬನ್ನಿ, ಒಂದ್ ಕೈ ನೋಡ್ಕೋತೀನಿ. ಚಂದ್ರ, ನೀ ಸ್ವಲ್ಪ ಸುಮ್ಮನೆ ಇರು. ಯಾಕಪ್ಪ ಇವನೇನ್ ತಪ್ಪು ಮಾಡ್ದ? ಇವನ್ ಮಾಡಿರೋ ತಪ್ಪನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ ಅಮ್ಮ. ನಾಚಿಕೆಟ್ ಬಡ್ಡಿ ಮಗ ನೀನೆ. ಏನ್ ಮಾಡ್ದ ಅಂದ್ರೆ? ನೀನೇನೋ ಹೇಳೋದು, ನಾನೇ ಹೇಳ್ತೀನಿ. ಅಮ್ಮ, ಏನ್ ನಡೀತು ಗೊತ್ತಾದ್ರೆ ಇಂಥ ಜಾಣ್ ಮಗನ್ ಹೆತ್ತಿದ್ದಕ್ಕೆ ನೀನ್ ಹೆಮ್ಮೆ ಪಡ್ತೀಯ? ಏನ್ ನಡೀತಪ್ಪ? ಹೇಳ್ತೀನಮ್ಮ ಏನ್ ನಡೀತಂದ್ರೆ. ಪುಟಿ ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ತಿನ್ನಮ್ಮ. ನಂಗ್ ಬೇಡ ಅಂದ್ರೆ ಬೇಡ. ಏ ತಿನ್ನೆ, ಯಾವಾಗ್ಲೂ ನಿನ್ನಿದೆ ಗೋಳು, ಸುಮ್ಮನೆ ತಿನ್ನೆ. ಯಾಕಮ್ಮ ಮಗುನ್ ಹಾಗೆ ಹೊಡಿತೀರಾ? ಅಲ್ಲಮ್ಮ, ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ಮಾತಲ್ ತಿದ್ದಬೇಕು, ಹಾಗೆಲ್ಲ ಹೊಡಿ ಕುಡ್ದು ಟ್ಯಾಕಲ್ ಹಾಗೆ ಮಾಡ್ಬೇಕು ನಾ ಹೇಳ್ಕೊಡ್ತೀನಿ. ಎಲ್ಲಿ ಬಾಳೆಹಣ್ಣು ಕೊಡಿ. ಇಲ್ಲಿ ಏನ್ ಮಗು ನಿನ್ನ ಹೆಸರು? ಪ್ರೀತಿ. ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ಬೇಡ ಅನ್ಬಾರ್ದಮ್ಮ, ದೊಡ್ಡವ್ರ ಮಾತನ್ ಕೇಳ್ಬೇಕು. ನಂಗ್ ಬೇಡ ಅಂದ್ರೆ ಬೇಡ. ಓ, ನೀನ್ ಬೇಡ ಅಂತೀಯ. ಈ ಬಾಳೆಹಣ್ಣನ್ನ ಈ ತರ ಬಿಚ್ಚಿ ನಾನೇ ನಿನಗೆ ಬೇಡ ಅಂದ್ರೆ ಇದನ್ನ ಗೋಳಕ್ಕಂತ. ಬೇಡ, ನಾನೇ ತಿಂತೀನಿ. ತಿಂತೀಯ? ತಿನ್ನು, ತಿನ್ನಮ್ಮ, ತಿನ್ನು ಮರಿ. ನೋಡಿದ್ರ ಮಗು ಹ್ಯಾಕ್ ತಿಂತು? ಮಕ್ಕಳನ್ನ ಈ ರೀತಿ ಟ್ಯಾಕಲ್ ಮಾಡ್ಬೇಕು, ಅರ್ಥ ಮಾಡ್ಕೊಂಡ್ರ? ಏನ್ ಹಾಳ್ ಮಗುನ, ಹಾಲ್ ಕುಡಿಯೋಕೋ ರಚ್ಚೆ ಹಿಡಿಯುತ್ತೆ. ಕುಡಿಯ, ಅಳ್ಬೇಡ, ಕುಡಿಯ, ಕುಡಿಯ ಹಾಲು, ಅಳ್ಬೇಡ ಕಣೆ, ಕುಡಿಯೋ. ಅಯ್ಯಯ್ಯೋ, ಈ ಮಗುನ ಹಾಗೆಲ್ಲ ಹೊಡಿಬಾರ್ದಮ್ಮ. ಮಕ್ಕಳು ಟ್ಯಾಕಲ್ ಮಾಡೋದು ಹಾಗಲ್ಲ. ಇರಿ, ನಾನ್ ತೋರಿಸ್ತೀನಿ. ಹುಚ್ಚು ಮರಿ, ಜಾನ್ ಮರಿ, ಹಾಗೆಲ್ಲ ಗಲಾಟೆ ಮಾಡ್ಬಾರ್ದಮ್ಮ. ಅಲ್ವಾ ನೋಡು, ನೀನ್ ಕುಡಿದೆ ಇದ್ರೆ ನಾನೇ ಕುಡಿದು ಬಿಡ್ತೀನಿ. ನೀನೇ ಹೇಳಮ್ಮ, ನಾನ ಮಗು ಹೇಳ್ಕೊಟ್ಟಿ ತಪ್ಪ? ನನ್ನ ಕರ್ಮ ನೋಡಿಪ್ಪ, ನನ್ ಮಗ ಏನು ತಿಳಿದೆ ಇರೋನು, ಅವನ್ ಮಾತು ಬೇರೆಯವ್ರಿಗೆ ಅಪಾರ್ಥವಾಗತ್ತೆ. ನೋಡಿ ಅಮ್ಮ, ಈ ಅಪಾರ್ಥದ ಕತ್ತೆಗೆ ಸರಿಯಾದ ಬುದ್ಧಿ ಹೇಳಿ, ಇಲ್ದೆ ಹೋದ್ರೆ ಒಂದಲ್ಲ ಒಂದ್ ದಿವಸ ಅದೇ ತಿಂದು ನೆಗೆದು ಬೀಳ್ತಾನೆ. ನಡೀರ ವೇ. ಚಂದ್ರು, ನೀನ್ ನನ್ ಮದುವೆ ಆಗ್ಬೇಕಾಗಿರೋಳು, ಅದ್ ಎಷ್ಟು ಕಷ್ಟಪಡ್ಬೇಕಾಗಿದೆಯೋ ಏನೋ. ಹೆಣ್ಣು ಜಿಂಕೆಯಂತ ಕಣ್ಣು ನಿಂದೆಯ ಹಣ್ಣಿನಂತ ಹೆಣ್ಣು.
ನಾನ್ ನಿನ್ನ ಕಾಪಾಡಿದ್ದಕ್ಕೆ ಈ ದಿನ ನೀನ್ ನನಗೆ ಸಹಾಯ ಮಾಡ್ತಾ ಇದ್ದಿ. ಹೆಣ್ಣು ಕುಣಿತಾ ಇದ್ರೆ ಜೊಲ್ ಸುರಿಸ್ತಾ ಮೈ ಮರ್ತು ನಿಂತು ಬಿಡ್ತಾರೆ. ಇಂಥವ್ರ ಜೇಬ್ಗೆ ಕತ್ರಿನ ಏನು ಕುಡುಗೋಲ್ ಹಾಕಿದ್ರು ಗೊತ್ತೇ ಆಗಲ್ಲ. ಗೊತ್ತಾಯ್ತಾ ರಾಜಾ, ಪಿಕ್ ಪ್ಯಾಕೆಟ್ ನಲ್ಲಿ ನೀನ್ ನನ್ನನ್ನೇ ಮೇಯಿಸಿದ್ಯಾ. ಹಾ, ಆದ್ರೆ ಒಂದು ಒಳ್ಳೆ ಜನ ಬಡವಗ್ರ ಹಣನ ನಾವ್ ಎಗರಿಸ್ಬಾರ್ದು, ಆದ್ರೆ ಹಲ್ಕಗಳು ಸೋಮಾರಿಗಳು ಕೇಳಿಗಳ ಹಣನ ಲವಕ್ಕಂತ ಎಗರಿಸ್ಬಿಡ್ಬೇಕು. ಗೊತ್ತಾಯ್ತಾ? ಒಳ್ಳೆ ರಾಜ. ಎಂಟು 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 ಏನೇ ಎಣಿಸ್ತಿದಿ? What you are doing? ಅವ್ರೆಲ್ಲ ಒಳಗಡೆ ಹಾಕಿ ಲೆಕ್ಕ ಹಾಕ್ತಾ ಇದ್ಯಾ? ಲೆಕ್ಕ ಅಲ್ಲ ಅದು, ನನ್ನ ಕೊಡ ಬಿದ್ದೋಗ್ಬಿಟ್ಟೈತೆ, ನಂಗೆ ಈಜಕ್ ಬರಾಗಿಲ್ಲ. ಒಂಬತ್ತು ಜನ ಕಳಿಸಿವಿನಿ, ಬಡತ ಒಬ್ಬರನ್ನು ತರಬಾರ್ದ? ನಿಂಗೆ ಈಜಕ್ ಬರ್ತದ? ಓಹ್, ಯು ಬ್ಲಡಿ ಫೂಲ್, ಅವ್ರ ಜೊತೆ ನನ್ನ ಕೌಂಟ್ ಮಾಡ್ತಾ ಇದೆಯಾ? ಮೊದ್ಲೇ ನನಗೆ ನೀರಿನ ಗಂಡಾಂತರ ಇದೆ, ಒಳಗೆ ತಳ್ಳಿರೋರು ಅಲ್ಲೇ ಸತ್ರೆ. ವಾಟ್ ಯು ಡೂ? ಈಗ ತಳ್ಳಿದವರಲ್ಲ ಸಾಯವರಲ್ಲ, ಮಟ್ಲೇ ಜಾತಿಯವರು, ಸಮುದ್ರದಲ್ಲಿ ಸಂಸಾರ ಮಾಡೋ ಪಾಕಡಾಗಳು. ಅವರು ಪಾಕಡಾನೆ ಆಗ್ಲಿ ಪಕೋಡಾನೆ ಆಗಿರ್ಲಿ, ವೈ ಡು ಯು ವಾರಿ? ಅದ್ ಸರಿ, ಇಲ್ಲಿ ಮುದ್ದಪ್ಪನ ಅವರು ನಿನಗೆ ಗೊತ್ತಾ? ಏಯ್, ಎದುರಿಗೆ ಕುಂತೀವ್ನಿ, ಗುರ್ತು ಸಿಗ್ಲಿಲ್ವಾ? ಓಹ್, ಯು ಆರ್ ಮುದ್ದಪ್ಪ, ಕಾಂಟ್ರಿ ಕಾಂಟ್ರಿ ಬಾಯ್. ತೆಗೆದು ಹಾಕ್ಬಿಡ್ತೀನಿ ನೋಡು, ನಾನ್ ಕಂತ್ರಿ ಅಲ್ಲ, ಒಳ್ಳೆ ಜಾತಿ. ಕಂಟ್ರಿ ಅಂತ ಹೇಳಿದ್ರೆ ಕೆಟ್ಟವನು ಅಂತ ಅಲ್ಲ, ಹಳ್ಳಿ ಹಳ್ಳಿ ಹುಡುಗ. ಮಿಸ್ಟರ್ ಮುದ್ದಪ್ಪ, ಐ ವಾಂಟ್ ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿದೆ. ಹೆಲಪ್ಪ ಹಂಗಂದ್ರೆ ಏನ್ರ? ದಟ್ ಮೀನ್ ಸಹಾಯ. ಸಹಾಯನ? ಅದೇನ್ ಹೇಳಿ, ಚಿಟಿಕೆ ಹೊಡೆದ್ರೆ ಮಾಡ್ಕೊಟ್ಬಿಡ್ತೀನಿ. ನನಗೆ ಒಂದು ಮಾಂಕಿ, ದಟ್ ಮೀನ್ ಕೋತಿ ಬೇಕು. ಕೋತಿನ? ಯಾಕೆ ಬೀದಿಲ್ ದುಮ್ರಾಟ ಆಡಿಸ್ತೀರಾ? ಓಫ್, ನಾನ್ ನೋಡಿದ್ರೆ ಕೋತಿ ಆಡ್ಸೋಂತರ ಇದ್ದೀನ? ಹಂಗೇನು ಇಲ್ರ, ಆದ್ರೂ ಹೊಸಿ ಅನುಮಾನ ನಂಗೆ. ನಾನೊಬ್ಬ ವಿಜ್ಞಾನಿ, ದಟ್ ಮೀನ್ ಸೈಂಟಿಸ್ಟ್. ವಾಟ್ ಇಷ್ಟೋ ಪುಷ್ಟ, ನಂಗ್ ತಿಳಿಯಂಗಿ ನಿಮ್ ಹೆಸರು ಹೇಳಿ ಸಾಕು. ಓ, ಸೈಂಟಿಸ್ಟ್ ಡಾಕ್ಟರ್ ಮಸಾಲೆ. ಓ, ಗೊತ್ತಾಯ್ತು. ದೋಸೆ ಇಟ್ಟು ಸರಿಯಾಗಿ ರುಬ್ಬವ್ರೋ ಇಲ್ವೋ, ಉಳಿಯಾಗೈತೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಹೋಟೆಲ್ ಡಾಕ್ಟರ್. ಮಿಸ್ಟರ್ ಮುದ್ದಪ್ಪ, ನನ್ನ ಹೆಸರಿನ ಹಿಂದೆ ಇರೋ ಹಿಸ್ಟ್ರಿ ನಿನಗಿನ್ನು ಗೊತ್ತಿಲ್ಲ. ನನ್ನ ಹೆಸರು ಮರಿಸ್ವಾಮಿ ಲೇ ಪಾಕ್ಷಿ ಅಂತ, ಬಟ್ ಐ ಎಮ್ ಎ ಸೈಂಟಿಸ್ಟ್. ಜನ ವಿಚಿತ್ರವಾಗಿ ಕರಿಬೇಕು ಅಂತ ಹೆಸರನ್ನ ಮೊಟಕ್ ಮಾಡ್ಕೊಂಡು ಡಾಕ್ಟರ್ ಮಸಾಲೆ ಆಗಿದ್ದೇನೆ. ಬಹಳ ಚಂದಾಗೈತೆ ನಿಮ್ ಹೆಸರಿನ ಪುರಾಣ. ನಿನ್ನ ಪುರಾಣನ ಪಕ್ಕಕ್ಕಿಡು, ನಾನು ರಿಸರ್ಚ್ ಮಾಡೋದಕ್ಕೆ ಒಂದು ಕೋತಿ ಕೊಡ್ತೀಯಾ? ಕಾಸು ಎಷ್ಟು ಕೊಡ್ತೀರಾ? ಓಫ್ ಓಫ್, ಮಂಕಿ ಆಸ್ಕ್ ಮನಿ, ಕೋತಿ ಕಾಸು ಕೇಳುತ್ತಾ? ಕೋತಿ ಕೇಳೋದು ಕಡಲೆಕಾಯಿ, ಅದನ್ನ ಹಿಡ್ಕೊಡೋದಕ್ಕೆ ನಾನ್ ಕೇಳೋದು ಕಾಸು. ಓಕೆ ಓಕೆ, ನೋ ಪ್ರಾಬ್ಲಮ್, ಟೇಕ್ ದ ಮನಿ. ನನಗೆ ಮೊದಲು ಕೋತಿ ಕೊಡ್ಸು. ಒಳ್ಳೆ ಅವಸರದ ಗಿರಾಕಿ ಆಯ್ತಲ್ಲ. ಅದ್ ಸರಿ, ನಾನ್ ಕೋತಿ ಇಳಿತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿನ್ನ ಮುಖ ನೋಡಿದರೆ ಗೊತ್ತಾಗೋದಿಲ್ಲವಾ? ಓ, ಡೋಂಟ್ ವರಿ ಕಾಂತ್ರಿ ಬಾಯ್, ಒಂದು ಪೆಟ್ಟಿಗೆಯನ್ನು ಕಳಿಸ್ತೀನಿ, ಕೋತಿಯನ್ನು ಹಿಡಿದು ಅದರಲ್ಲಿ ಇಡು. ಕಳಿಸದ್ ಕಳಿಸ್ತೀರಿ ಹೊಸಿ, ದೊಡ್ಡ ಪೆಟ್ಟಿಗೆ ಕಳಿಸಿ. ವೈ, ಯಾಕೆ? ಹೇಳಕ್ಕಾಗಿಲ್ಲ, ನಿಮ್ ಅದೃಷ್ಟ ಗುಲಾಸಿ ದೊಡ್ಡ ಕೋತಿ ಸಿಕ್ಕಿದ್ರೆ. ಓಕೆ, ನನಗೆ ಯಾವಾಗಲೂ ದೊಡ್ಡ ದೊಡ್ಡದು ಬೇಕು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸಿಕ್ತಮ್ಮ. ಅರೆರೆ, ಕೋತಿ ಯಾರ ಸಾಕಿದ್ದು? ಎಲ್ಲ ತನಗ್ ತಿಳಿದ ಮಗು ಅಂತ ನಿನ್ನನ್ ಮುಟ್ಟಿದೆ. ಭಯ ಪಡ್ಬೇಡಮ್ಮ, ಪಾಪ ಮೂಗು ಜೀವಿ. ಶರದಿಯು ಏಕವಾಗಿರಲು ಹೇಗೆ ಬಂದೆಯೋ ಎಲೆ ಕೋತಿ. ರಾಮ ರಾಮ, ಬೆಳಕಣ ಬೆಳಕಣಪ್ಪ,
ಬೆಡಗಣ ಅಯ್ಯೋ ಕುಣಿಕೆ ತೆಗಿಯಪ್ಪ. ಆತ್ರ ಪಟ್ಟು ಸಾಯೋ ತೀರ್ಮಾನ ತಗೋಬೇಡ, ಆತ್ಮಹತ್ಯೆ ಮಹಾಪಾಪ. ಅಲ್ಲ ಸಾಯೋ ಅಂತದ್ದು ನಿನ್ ಜೀವನದಾಗ ಏನಾಗೈತೆ? ಓ ಅಂಗಡಿ ಸೀಬೆಣ್ಣು ತಿಂದು ದುಡ್ಡು ಕೊಡೋಕಾಗದೆ ಅವಮಾನ ಆಯ್ತಾ? ನಾ ಕೊಡ್ತೀನಿ. ಮನೆ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆಯವ್ನ ಗಲಾಟೆ ಮಾಡ್ದ? ನಾ ಕೊಡ್ತೀನಿ. ಬ್ಯಾಂಕ್ ಸಾಲ ತೀರಿಸಕ್ಕಾಗದೆ ಬ್ಯಾಂಕ್ನವ್ರು ತಗಾದೆ ಮಾಡಿದ್ರ? ನಾ ಕೊಡ್ತೀನಿ. ಓ ಮಕ್ಕಳು ಬರಿಲ್ಲದ ಚಿಂತೆನಾ? ನಾ ಕೊಡ್ತೀನಿ. ಅದನ್ನ ಮಾತ್ರ ನನ್ ಕೈ ಕೊಡಕ್ಕಾಗಿಲ್ಲಪ್ಪ. ಒಂದ್ ಕೆಲಸ ಮಾಡು, ಈಗ ಸೀದಾ ನಮ್ಮ ಮನೆಗೆ ಬಾ. ನಾವಿಬ್ರು ಕಡ್ಲೆಕಾಯಿ ತಿನ್ಕೊಂಡು ನಿನ್ನ ಸಮಸ್ಯೆನ ಬಗೆಹರಿಸ್ಬಿಡ್ತೀನಿ ಬಾ. ಮುದ್ದ ಒಡಿತು ನಿಂಗೆ ಬಂಪರ್ ಲಾಟ್ರಿ. ಈ ಮಂಗನ್ ತಗೊಂಡು ಹೋಗಿ ಮಸಾಲೆ ಹತ್ರ ತಳ್ಳಿದ್ರೆ ಹೆಚ್ಚು ಕಾಸು ವಸೂಲಿ ಗ್ಯಾರಂಟಿ. ಯಾರಾದ್ರೂ ಬೆಂಕಿ ಪೊಟ್ಟಣ ಕೊಡಿ, ನಂಗೆ ಬೆಂಕಿ ಪೊಟ್ಟಣ ಬೇಕು. ಅಯ್ಯೋ ಬಟ್ಟೆ ಎಲ್ಲ ಒಣಗೋಗ್ತಾ ಇದೆ, ನಾನು ಸೀಮೆಲ್ಲ ತುಳ್ಕೊಂಡ್ಬಿಟ್ಟಿದ್ದೀನಿ, ಸಾಯ್ಬೇಕು. ಯಾಕೆಲ್ಲರೂ ಓಡೋಗ್ತಾ ಇದ್ದೀರಾ? ನಾನು ಸಾಯ್ಬೇಕು, ನಾನು ಒಳ್ಳೆಯನು, ಯಾರಿಗೂ ತೊಂದರೆ ಕೊಡೋದಿಲ್ಲ. ಬೆಂಕಿ ಪೊಟ್ಟಣ ಬೇಕು, ಬೆಂಕಿ ಪೊಟ್ಟಣ ಸಾಯ್ಬೇಕು. ಬೆಂಕಿ ಪೊಟ್ಟಣ ಜಾಣೆ ಮರಿ, ಇವತ್ತು ನಾನು ಸತ್ತೋಗ್ ಬಿಡ್ತೀನಿ, ನಾಳೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಅಯ್ಯೋ ಇದ್ರಲ್ಲಿ ಬೆಂಕಿ ಕಡ್ಡಿನೇ ಇಲ್ವಲ್ಲ? ನೀವು ಬೆಂಕಿ ಪಟ್ಟಣ ಕೇಳಿದ್ರಿ, ಬೆಂಕಿ ಕಡ್ಡಿ ಕೇಳಿಲ್ವಲ್ಲ? ಅಯ್ಯೋ ನಂಗೆ ಹೊಳಿಲೇ ಇಲ್ಲ, ಅದಕ್ಕೆ ಹೇಳ್ಬೇಕು ಅಮ್ಮ ನನ್ನ ದಡ್ಡ ಪೆದ್ದ ಅಂತ ಬೈಯೋದು. ಈಗ ನಾನು ಸಾಯೋದು ಹೇಗೆ? ಹಾಗೆಲ್ಲ ತಪ್ಪು. ನಾನು ಸಾಯಲೇಬೇಕು. ಹಾಗಾ? ಸರಿ ನೋಡ್ತೀನಿ, ಬಿಟ್ರೆ ನೀ ಸಾಯ್ಬಾರ್ದು ಆಯ್ತಾ? ಸರಿ ಹಾಕು. ಹೆಗ್ಬಿಟ್ಟು ಹೆಗ್ಬಿಟ್ಟು. ಹಾಗಾದ್ರೆ ನಾನು ಸಾಯ್ ಕುಡ್ದಾ? ಚಂದ್ರು ಚಂದ್ರು, ಏನು ನಾನೇನೋ ಕೋಪದಲ್ಲಿ ಹಾಗಂದ್ರೆ ನೀನ್ ನಿಜವಾಗ್ಲೂ ಸಾಯ ಕೊಟ್ಟಿದ್ಯಲ್ಲಪ್ಪ. ನಾನು ಸಾಯ್ತೀನಿ ಅಂತ ಹೇಳಿದ್ನಲ್ಲ. ಸಾಕು ಸುಮ್ನೆ ಇರೋ. ಕಂದ, ಸಮಯಕ್ ಸರಿಯಾಗಿ ಬಂದು ನನ್ ಮಗನ್ ಪ್ರಾಣ ಕಾಪಾಡ್ದೆ. ನಿನ್ ಹೆಸರೇನಮ್ಮ? ಭೈರವಿ. ಹಾಗಾದ್ರೆ ನಿನ್ ತಂದೆ ತಾಯಿಯಲ್ಲಮ್ಮ? ಇಬ್ರು ಇಲ್ಲ, ಸತ್ತೋದ್ರು. ಅಯ್ಯೋ ತಬ್ಲಿನ, ನಮ್ಮನೆಗ್ ಬಂದಿರ್ತೀಯ? ಬಾ ನನ್ ಚಿನ್ನ. ಜಾಲಿ, ನನ್ ಜೊತೆ ಆಟ ಆಡಕ್ ಯಾರು ಇರ್ಲಿಲ್ಲ. ಗೋಲಿ ಬುಗ್ರಿ ಆಡೋಣ. ಅಲ್ಲ ರಾಮಣ್ಣ, ಒಂದ್ ತಮಾಷೆ ನೋಡಿದ್ಯಾ? ಊರಿನ ಜನ ಎಲ್ಲ ನನ್ನ ನಿನ್ನ ಅಣ್ಣ ತಮ್ಮಂದ್ರು ಅಂತಾರೆ. ಅಷ್ಟೊಂದು ಓಂಕೆ ಆಯ್ತಾ ನಮ್ಮಿಬ್ರಲ್ಲಿ? ಪೆಟ್ಟಿಗೆ ಒಳಕ್ಕೆ ಹೆಂಗ್ ಕಳ್ಸೋದು? ಹೆಂಗಾರ ಹಿಡ್ದಾಕ್ಬೇಕಲ್ಲ. ಒಳಿತು ಕಳ್ಳೆಕಾಯಿ ತೋರಿಸಿ ಕೈ ಕೊಡ್ಬೇಕು. ಅಯ್ಯೋ ಅಯ್ಯೋ ತಟ್ಟೆ ಬಿದ್ದೈತೆ. ರಾಮಣ್ಣ ರಾಮಣ್ಣ, ಕಳ್ಳೆಕಾಯಿ ಬೀಜ ಬಿದ್ದು ಆಗೈತೆ, ತೆಗೆದ್ಕೊಡಪ್ಪ. ಎಲ್ಲ ಬಡೈತದೆ. ನನ್ಗೆ ಗುರ್ರ ಅಂತೀಯ? ಮಾಡ್ದಂಗೆ ಮಾಡ್ತಾ ಇತ್ತದಲ್ಲ ಬಟೈತದು. ಈಗ ನಾನು ಪೆಟ್ಟಿ ಒಳಕ್ ಹೋಯ್ತೀನಿ, ಅದು ಒಳಗ್ ಬರ್ತೈತೆ. ನಾ ಹೊರಗಡೆ ಬಂದು ಚಿಲ್ಕ ಹಾಕ್ಬಿಡ್ತೀನಿ. ರಾಮಣ್ಣ, ನಾ ಪೆಟ್ಟಿ ಒಳಕ್ ಹೋಯ್ತೇವನಿ, ನಿನ್ ಕೈ ಕಿಸಿ ಹಾಕಿಲ್ಲ. Mr. Mundo, Mr. Mundo, Bob, what has gone this ball? Bob. Mr. Mundo, Bob, what has gone? This is my box. Shaking, locking, that means a monkey's inside. A good boy, very sincere boy. A Martin Prakara Niyat in the Narkodi Dane. What you're saying, lazy fellows, bring the box. Oh.
ಥ್ಯಾಂಕ್ ಯು ಮುದ್ದಪ್ಪ, ಥ್ಯಾಂಕ್ ಯು. ಇದರ ಗಲಾಟೆ ನೋಡಿದ್ರೆ ಒಳಗಡೆ ದೊಡ್ಡ ಮಂಕಿನೇ ಇರಬೇಕು ಅಂತ ಕಾಣಿಸುತ್ತೆ. ಇದನ್ನು ಆಚೆ ಬಂದ್ರೆ ಇನ್ನೆಷ್ಟು ಗಲಾಟೆ ಮಾಡಬಹುದು. ಡೇಂಜರ್, ಬಿ ಕೇರ್ಫುಲ್ ಗವಾಸಾಕಿ. ಇದು ಆಚೆ ಬರ್ತಿದ್ದಾಗೆ ಕಾಚಾಕ್ ಅಂತ ಮುಖಾನೇ ಕಚ್ಚಿ ಬಿಡಬಹುದು. ಅದಕ್ಕೆ ಬಾಯ್ಗಾಕೋಕೆ ಮಾಸ್ಕ್ ರೆಡಿ ತಾನೇ? ಮಾಸ್ಕ್ ರೆಡಿ ಸರ್. ಗಾಡ್, ದಿಸ್ ಇಸ್ ಇಂಡಿಯನ್ ಮಾಂಕಿ. ಹೊರಗಡೆ ಬರ್ತಿದ್ದಾಗೆ ಪರ 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 ಅಂತ ಪರಿಚಿ ಬಿಡಬಹುದು. ಮೆಸ್ಟರ್ ಕೋಚಾಂಬಾರಿ, ಕೈ ಕಟ್ಟೋದಕ್ಕೆ ಹಾಗ ರೆಡಿ ತಾನೆ? ರೆಡಿ ಸರ್. ಗಾಡ್, ಓಪನ್ ದ ಬಾಕ್ಸ್. ನೋ ನೋ ನೋ, ಐ ಆಮ್ ದ ಗ್ರೇಟ್, ಐ ಆಮ್ ದ ಓಪನಿಂಗ್ ದ ಬಾಕ್ಸ್. ಡಾಕ್ಟರ್ ಮಸೋಲಿ. ಮಂಕಿಯಿಂದ ಮನುಷ್ಯ ಆಗಿದ್ದಾನೆ ಅಂತ ಕೇಳಿದ್ದೀನಿ. ವಾಟ್ ಎ ವಂಡರ್, ಮನುಷ್ಯನಿಂದ ಮಂಕಿ. ವಂಡರ್ಫುಲ್ ಐಡಿಯಾ. ಇದನ್ನ ಇಟ್ಕೊಂಡು ರಿಸರ್ಚ್ ಮಾಡ್ತೀನಿ. ಆಂಡಮಾನ್ ಇಂದ ತರಿಸಿರೋ ಹೆಣ್ಣು ಚಿಂಪಾಂಜಿ ಜೊತೆ ಕ್ರಾಸ್ ಮಾಡಿಸ್ತೇನೆ. ಮಂಕಿ ಪ್ರಪಂಚದಲ್ಲಿ ಅದ್ಭುತವಾದ ಮಂಕಿನ ಸೃಷ್ಟಿ ಮಾಡ್ತೀನಿ. ಮಿಸ್ಟರ್, ಹೇಗಾದ್ರೂ ಮಾಡಿ ಆ ಮಗುನ್ ಕಂಡಿಡಿಯಲೇಬೇಕು. ಆವಾಗಲೇ ಈ ಕೋಟೆ ಅಂತ ರೂಪಾಯಿ ಆಸ್ತಿನ ಯಾರಿಗೆ ಒಪ್ಪಿಸ್ಬೇಕು ಅಂತ ತೀರ್ಮಾನ ಮಾಡಕ್ ಸಾಧ್ಯ. ಅದಕ್ಕೆ ನಾನು ಎಲ್ಲ ಊರಿಗೂ ನನ್ನ ಸರ್ವೆಂಟ್ಸ್ ಅನ್ನ ಕಳಿಸಿ ಹುಡುಕಿ ಅಂತ ಹೇಳಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಅಣ್ಣನ ಮಗು ನನ್ನ ಮಗು ಇದ್ದಾಗೆ ಅದನ್ನ ಸಂರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೇನೆ ನಮ್ಮ ಅಣ್ಣನ ಆಸ್ತಿ ನನ್ನ ಆಸ್ತಿ ಇದ್ದಾಗೆ ಅದನ್ನ ನೋಡ್ಕೋಬೇಕಾದ್ದು ನನ್ನ ಡ್ಯೂಟಿ ಅಲ್ವೇ? ಖಂಡಿತವಾಗಿ. ಯು ಸಿ, ಪಬ್ಲಿಕ್ ಎಲ್ಲ ಕೇಳ್ಕೊಳ್ಳೋದ್ರಿಂದ ಆ ಆಸ್ತಿನೆಲ್ಲ ನಾನೇ ನೋಡ್ಕೋತೀನಿ. ನೋ ನೋ ನೋ, ಅಷ್ಟೊಂದು ಆತರ ಪಡಬೇಡಿ. ಮೊದಲು ಆ ಮಗು ಬರಬೇಕು. ಆ ಮಗು ಯಾರನ್ನ ಇಷ್ಟಪಡುತ್ತೋ ಅವರನ್ನ ಗಾರ್ಡಿಯನ್ ಆಗಿ ಮಾಡಿ ಈ ಆಸ್ತಿನ ಅವ್ರಿಗೆ ಒಪ್ಪಿಸ್ಬೇಕು. ಅಂಡರ್ಸ್ಟ್ಯಾಂಡ್? ನಾನಿನ್ ಬರ್ತೀನಿ. ರಂಗ. ಏನ್ ಸರ್? ಮಗು ತಿರುಗಿ ಬಂದು ನನ್ನೇ ಗಾರ್ಡಿಯನ್ ಅಂತ ಹೇಳ್ಬೇಕಂತೆ. ಹೇಳತ್ತ? ಅದ್ ಹೇಗೆ ಹೇಳುತ್ತೆ ಸರ್? ನೀವ್ ಅದ್ರ ತಾಯಿನ ಸಾಯಿಸ್ಬಿಟ್ಟಿದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ಮಗು ತಿರುಗಿ ಬರ್ಕೂಡು. ಎಲ್ಲಿದ್ರು ಸರಿ ಮುಗಿಸ್ಬಿಡು. ಐದು, ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಅರವತ್ತು. ನನ್ನ ಅದೃಷ್ಟ ಖುಲಾಯ್ತು. ಕೈ ತುಂಬಾ ಹಣ ರಾಜ. ದುಡ್ಕೊಳ್ಳು. ಯಾರ ನೀವು? ನಾವ್ ಏರಿಯಾ ದಾದಾಗ್ಳು. ಯಾರು ಎಷ್ಟೇ ಸಂಪಾದನೆ ಮಾಡಿದ್ರು ಅದ್ರಲ್ಲ ಅರ್ಧ ನಮಗೆ ಕೊಡ್ಲೇಬೇಕು. ಕೊಡ್ದೇ ಇದ್ರೆ ಕಿತ್ಕೋತೀವಿ. ಏನಂದ್ಯೋ? ಸ್ನಾನ ಮಾಡಿ ಹತ್ತಿರ ಕೂಡ ಆಗಿಲ್ಲ. ಅಮ್ಮ ಸ್ನಾನ ಮಾಡು ಸ್ನಾನ ಮಾಡು ಅಂತ ಗಲಾಟೆ ಮಾಡ್ತಾಳೆ. ನಾನೇನ್ ಕಾಗೆ ನಗ್ಗು ಬಚ್ಚಿನ ದಿನ ಸ್ನಾನ ಮಾಡೋದಕ್ಕೆ. ಅಯ್ಯೋ, ಮನೆಯವನ್ ಬರ್ತಾ ಇದ್ದಾನಲ್ಲ, ಈಗೇನ್ ಮಾಡೋದು? ಅಯ್ಯೋ, ಈ ಕಡೆ ಪೊಲೀಸ್, ಈ ಕಡೆ ಇವನು. ಅಪ್ಪ, ಒಳ್ಳೆ ಪರಿಸ್ಥಿತಿ ಆಯ್ತಲ್ಲ. ಏನುಡ್ಗಿದ್ರು, ಯಾಕಿಂಗ್ ಹಟ್ಟಿದ್ರು, ಲವ್ 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 ಅಂತ ಬಾ. ಈ ಸೊಪ್ಪನೆಲ್ಲಿರೋದು? ಎಲ್ಲಿರ್ತೀನಿ? ಲವ್ 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 ಅಂತ ಬಾಯ್ ಬಾಯ್ ಬಿಟ್ಟಿದ್ರು. ಏನುಡ್ಗಿದ್ರು, ಯಾಕಿಂಗ್ ಹಟ್ಟಿದ್ರು, ಲವ್ 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 ಅಂತ ಬಾಯ್ ಬಾಯ್ ಬಿಟ್ಟಿದ್ರು. ಬಿಚ್ಚಿದ ಬನೀನು,
ಅದೇ ಕಿಲೀನು ಲವ್ 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 ಅಂತ ಬಾಯ್ ಬಾಯ್ ಬಿಟ್ಟಿದ್ರು ಏ ನುಡ್ಗಿರು. ಅಯ್ಯೋ ನುಂಗಿ, ಅದೇ ನನ್ ಕಮ್ಮಂಗಿ, ಇನ್ನೇನಪ್ಪ ನಾವು ಅಂತ ಬಾಯ್ ಬಾಯ್ ಬಿಟ್ಟಿ ಸ್ನಾನ ಮಟ್ಟಿನಿ. ಏನೇನೋ ಶಬ್ದ ಬರ್ತಾ ಇದೆ ಕಣ. ಅದು ಕಣ ಹುಡುಗಿ ಅಮ್ಮ ಕೂಬೇಡ ಕೂಬೇಡ ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತೀರಿ? ಬಾತ್ರೂಮ್ಗೆ ಹೋಗ್ತೀವಿ. ಮರಿ ಇದು ಪಬ್ಲಿಕ್ ಬಾತ್ರೂಮ್ ಅಲ್ಲ, ಹೋಗಿ ಒಳಗಡೆ. ಒಬ್ಳು ಕಳ್ಳೆಂಗ್ ಸೇರ್ಕೊಂಡಿದ್ದಾಳೆ, ಅವಳನ್ನ ಹಿಡಿಬೇಕು. ಬಾತ್ರೂಮ್ ನಲ್ಲಿ ಅಂಕಲ್ ಸ್ನಾನ ಮಾಡ್ತಿದ್ದಾರೆ, ಹೋಗಿ. ಒಂದ್ ನಿಮಿಷ ನೋಡ್ಕೊಂಡು ಹೋಗ್ತೀವಿ ಮರಿ. ನಾ ಹೇಳ್ತಾ ಇದೀನಿ ಹೋಗಿ, ಇಲ್ಲದ್ರೆ ನಿಮ್ಮೆ ನ್ಯೂಸೆನ್ಸ್ ಕೇಸ್ ಹಾಕ್ತೀನಿ. ಏನೇ ಇದು ಪಿಕ್ಲಾಟ? ಇದು ಚುರುಕ್ ಮೆಣಸಿನ್ಕಾಯಿ. ನಡಿ, ಬೇರೆ ಎಲ್ಲಾದ್ರೂ ಹುಡ್ಕೋಣ. ನಡಿ. ಏನು ನೀನೇನು ಪೊಲೀಸ್ ನೋಡ್ ಭಯ ಪಡ್ಬೇಡ, ಭೈರವಿ ಅವ್ನು ಕಳ್ಸ್ಬಿಟ್ಲು. ಭೈರವಿ ನಾನಿನ್ನು ಒಳಗಡೆ ಸ್ನಾನ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಜುಮ್ಮಂತ ಹೊರಗಡೆ ಹೋಗಿ ಭೈರವಿ ಗಿಲೀಟ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಅವತ್ ನೀನ್ ಹೋಗ್ಬಿಡು. ಮುಚ್ಚದೆ ಇದ್ರೆ ನಾಯಿನರಿ ಒಳಗಡೆ ನುಗ್ಗುತ್ತೆ. ಕಾಲ ಬಂದ್ರೆ ಹುಡುಗಿನೂ ನುಗ್ಗುತ್ತೆ. ಹುಡುಗಿ ಅಂಕಲ್ ಒನ್ ಮಿನಿಟ್ ಆಂಟಿ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ ಲಬ್ಬಕ್. ಹೌದು ಆಂಟಿ, ಹೆಸರು ಚಂದುಳ್ಳಿ ಚೆಲುವಿ, ಪೇಟೆ ಚೌಕ, ಅಂಚೆಪುರ. ಅಬ್ಬಬ್ಬಾ, ಹೆಸರು ಕೇಳಿದ್ರೆ ಅಡ್ರೆಸ್ ಹೇಳ್ತೀರಾ? ಕಿಲಾಡಿ ಆಂಟಿ. ಕಿಲಾಡಿ ಆಗಿಲ್ದೆ ಇದ್ರೆ ಈ ಪಟ್ಟಣದಾಗಿ ಒಂಟಿಯಾಗಿ ಬಾಳೋಕಾಗಲ್ಲ. ಅಂತೂ ನೀನು ಪೊಲೀಸ್ನವ್ರಿಗೆ ಮಣ್ಣು ತಿನ್ನಿಸ್ಬಿಟ್ಟೆ. ಥ್ಯಾಂಕ್, ಬರ್ತೀನಿ. ಅಂಕಲ್ ಆಂಟಿ ಚೆನ್ನಾಗಿದ್ದಾರಲ್ಲ? ತುಂಬಾ ಚೆನ್ನಾಗಿದ್ದಾಳೆ. ಬರೀವಿ ಬರೀವಿ, ನಾನು ಆಂಟಿ ಬಾತ್ರೂಮ್ ಅಲ್ಲಿ ಇದ್ದಿದ್ದು ಅಮ್ಮಂಗ್ ಹೇಳ್ಬೇಡ. ಡೋಂಟ್ ವರಿ ಅಂಕಲ್, ಐ ವಿಲ್ ಮ್ಯಾನೇಜ್. ಅಯ್ಯೋ ಬಾಳೆಹಣ್ಣು, ಕಳ್ಳೆ ಬೀಜ, ಚಕ್ಲಿ ಎಲ್ಲ ಚೆಲ್ಬಿಟ್ಟವ್ರೆ. ತಿನ್ನೋಣ ಅಂದ್ರೆ ಕಟ್ಟಾಕ್ಬಿಟ್ಟವ್ರಲ್ಲ, ಬಾಯಾಗ ಬೇರೆ ಜೋರು ಸುರಿತೈತೆ. ಅಯ್ಯೋ ಏನ್ ಮಾಡೋದು, ತಿನ್ನಕ ಹಾಕಿಲ್ವೇ? ಅಯ್ಯಯ್ಯೋ ಬೆನ್ ಬೇರೆ ಕರ್ತ, ಕೈ ಕಟ್ಟಾಕ್ಬಿಟ್ಟವ್ರೆ, ತುರ್ಸ್ಕೊಳಕ ಹಾಕಿಲ್ಲ. ಓ ಕಮಾನ್ ಕಮಾನ್ ಗೋ ಗೋ. ಮಾನ ಭಂಗ ಮಾಡ್ಬಿಡ್ತಲ್ಲಪ್ಪ. ಓ ಗುಡ್ ಪೇರ್, ಸರಿಯಾದ ಜೋಡಿ. ಎರಡು ಸಲ್ಲಾಟ ಆಡೋದನ್ನ ನೋಡಿದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ. ಓಹೋ ಎಂಜಾಯ್ ಎಂಜಾಯ್. ಸಕ್ಸಸ್ ಸಕ್ಸಸ್, ಹೊಸ ಕೋತಿ ಸೃಷ್ಟಿಕರ್ತ ಡಾಕ್ಟರ್ ಮಸಾಲೆ, ಗಿನ್ನಿಸ್ ಬುಕ್ ರೆಕಾರ್ಡ್ ಗ್ಯಾರಂಟಿ. ಕವಾಸಾಕಿ, ಕೋಚಮರಿ, ಪ್ಲೀಸ್ ಹೆಲ್ಪ್ ಮಿ. ಅಬ್ಬ ಕಿತ್ತಾಕ್ಬಿಡ್ದು, ಇದನ್ನ ಗಿರೇಟ್ ಮಾಡಬೇಕು. ಪ್ರಿಯತಮೇ, ನಾನು ನಿನ್ನ ಪ್ರಿಯಕರ, ನಾನು ನಿನ್ ತಗೊಂಡು ಮುಚ್ಚಿಕೊಡ್ತೀನಿ. ಒಂದ್ ಕೆಲಸ ಮಾಡ್ತೀಯ, ನನ್ ಕೈ ಕಟ್ ಬಿಚ್ತೀಯ? ಇನ್ನೊಂದ್ ಕೆಲಸ ಮಾಡ್ಬೇಕು ನೋಡು, ನಿನ್ ಬಗ್ಗು ನಾನು ಹತ್ತು ಬಿಡ್ತೀನಿ. ಏನ ಬಿಸಿ ಆಗಿದೆ, ಜ್ವರನೇ ಬಂದಿರಬೇಕು. ತಮಾಷೆ ಏನಂದ್ರೆ ಜ್ವರ ಬಂದಿದ್ರು ಒಂಥರ ಖುಷಿ ಆಗಿದೆ. ಗೊತ್ತಾಯ್ತು, ಬಾತ್ರೂಮ್ ಅಂತ ಜ್ಞಾಪಕನ. ಹೌದು ಸರಿಯಾಗಿ ಹೇಳ್ದೆ. ಅದೇ ಬಾತ್ರೂಮ್ ಅಂಟಿ ಅಂಕಲ್ ಜ್ಞಾಪಿಸ್ಕೋತಾಳೋ ಇಲ್ವೋ ಹ್ಯಾಕ್ ತಿಳ್ಕೊಳ್ಳೋದು? ಅದಕ್ಕೆ ಒಂದು ಪ್ಲಾನ್ ಇದೆ. ಪ್ಲಾನ್ ಏನದು? ಹೆಡ್ ಬಿಟ್
ಬಿದ್ರೆ ಆಂಟಿಗೆ ನಿಮ್ಮ ಮೇಲೆ ಆಸೆ. ಟೈಲ್ ಬಿದ್ರೆ ಆಸೆ ಇಲ್ಲ. ಸರಿ ಸಾಕು. ಅಂಕಲ್ ಹೆದ್ಬಿಟ್ಟು ಬಾತ್ರೂಮ್ ಅಂತಿ, ನಿಮ್ಮನ್ನ ಇಷ್ಟಪಡ್ತಾರೆ. ಹಾಗಾದ್ರೆ ಬೈರ್ವಿ, ನಾನ್ ನಿಂಗ್ ಕಾಗದ ಕೊಡ್ತೀನಿ, ಅದನ್ನ ತಗೊಂಡೋಗಿ ಆಂಟಿ ಕೈ ಕೊಡ್ತೀಯ? ಓಕೆ ಅಂಕಲ್. ಸೂರ್ಯನ ಮರೆ ಮಾಡಿ ನಿಂದೆ ಎಲ್ಲಿಂದ ಏನ್ ರಾಜ ಇದು? ನನ್ ಕನಸ್ನೆಲ್ಲ ಕೆಡಿಸ್ಬಿಟ್ಟಿಯಲ್ಲೋ. ಆ ಬಡ್ಡಿ ಹೈದನ್ನ ನಾನ್ ನೋಡ್ ಬಂದಾಗ್ನಿಂದ ನನ್ ಮನಸ್ನಲ್ಲಿ ಅವನೇ ಇದ್ದಾನೆ. ರಾತ್ರಿ ಎಲ್ಲ ನಿದ್ದೆನೆ ಕೊಡಲ್ಲ, ಒಂದು ನಿಮಿಷನೂ ಅವನನ್ನ ಮರೆಯೋಕೆ ಆಗ್ತಾ ಇಲ್ಲ. ಈಗೇನ್ ಮಾಡೋದು? ಹಾ, ಐಡಿಯಾ ಬಂತು. ಸಿನಿಮಾಗಳಲ್ಲಿ ಮಾಡೋ ಹಾಗೆ ನಾನು ಒಂದ್ ಕಾಗದ ಬರೆದು ಅವನ್ನ ನನ್ ಬುಟ್ಟಿ ಹಾಕೋತೀನಿ. ಏನಯ್ಯಾ ಸುಂದ್ರಾಂಗ, ನೀನು ಚಂದುಳ್ಳಿ ಚೆಲುವೆ ಪೇಟೆ ಚೌಕ ಅಂಚೆಪುರ. ರಾಜ, ಇದನ್ನ ತಗೊಂಡ್ ಹೋಗಿ ಅವನಿಗೆ ಕೊಟ್ಬಿಡು. ಹಾ, ಅವನಿರೋ ಜಾಗ ಗೊತ್ತು ತಾನೆ? ಚಲ್ ಲಬಕ್. ಕಾಣಿಸ್ತಿಲ್ವೇ? ಸಿಕ್ಕಿದ್ರೆ ಸುಟ್ಟು ಸಾಯಿಸ್ತೀನಿ. ಒಳ್ಳೆ ನಾಯಿ ಕಚ್ಚ ನಾಯಿ ಅಲ್ಲ. ಯಾರ್ದು ಕಾಗ್ದ? ಏನಯ್ಯ ಸುಂದ್ರಾಂಗ, ಹೇಗಿದ್ದೀಯಾ? ಅವತ್ತು ಬಚ್ಚನ್ ಮನೆಯಲ್ಲಿ ಭೇಟಿಯಾಗಿದ್ದನ್ನ ನೀನಿನ್ನು ಮರ್ತಿಲ್ಲ ತಾನೆ? ಯಾವತ್ತು ಎಲ್ಲಿ ಹೇಗ್ ಭೇಟಿಯಾಗೋಣ? ನಿನ್ ಮುಖ ನೋಡೋಕೆ ನಾನ್ ಕಾದಿದ್ದೀನಿ ಚಂದುಳ್ಳಿ ಚೆಲುವೆ. ಹಲೋ, ಹೌ ಆರ್ ಯು ಬಾತ್ರೂಮ್ ಆಂಟಿ? ಫೈನ್. ಅಯ್ಯೋ ನೀನಾ? ಕೊಡೆ ಗಿಡ ಹಿಡ್ಕೊಂಡು ಒಳ್ಳೆ ಜಪಾನ್ ಬೊಂಬೆ ತರ ಬಂದಿದೀಯಲ್ಲ, ನನ್ಗೆ ಗುರ್ತೇ ಸಿಗ್ಲಿಲ್ಲ. ಬಿಸ್ಕತ್ ತಿಂತೀಯ ಮರಿ? ಬೇಡ, ನನಗ ಒಂದು ನ್ಯೂಸ್ ನ ಹೇಳಕ್ ಬಂದಿದ್ದೀನಿ. ನ್ಯೂಸ್? ಅಂಕಲ್ಗೆ ಮೈ ಹುಷಾರಿಲ್ಲ ಆಂಟಿ. ಅಯ್ಯಯ್ಯೋ ಏನಾಗಿದೆ? ಗೊತ್ತಿಲ್ಲ ಆಂಟಿ, ತಗೊಳ್ಳಿ ಕಾಗದ. ಅವರೇ ಕೊಟ್ರ? ಹೌದು. ಬಾತ್ರೂಮ್ ಆಂಟಿ, ಅಂಕಲ್ಗೆ ಏನ್ ಕಾಯಿಲೆ? ನನಗೂ ನಿನ್ನ ಅಂಕಲ್ಗೂ ಒಂದೇ ತರ ಕಾಯಿಲೆ ಬಂದಿದೆ ಮರಿ. ಅದೇನ್ ಅಷ್ಟು ದೂರದಲ್ಲಿ ಕೂತಿದ್ಯಾ? ಹತ್ರ ನಾಚಿಕೆ ಆಗುತ್ತೆ. ನೀನ್ ನಾಚ್ಕೊಂಡಾಗ ತುಂಬಾ ಚೆನ್ನಾಗಿರ್ತೀಯ. ಕೆನ್ನೆ
ಟೊಮೆಟೊ ತರ ಕೆಂಪಗಾಗಿ ಸುಂದರವಾಗಿ ಕಾಣ್ತೀಯ. ಹಾಗ ನಿನ್ ತಲೆ ಎಷ್ಟೋ ಜನ ನನ್ ಬೆನ್ ಹಿಂದೆ ಬಿದ್ದಿದ್ರು, ಅವ್ರನ್ನೆಲ್ಲ ಬಿಟ್ಟು ನಿನ್ನೆ ಮೆಚ್ಕೊಂಡಲ್ಲ. ಅದ್ ಹಾಗೆ ಹೇಗೆ ಅಂದ್ರೆ ನಾನ್ ಸುಂದರವಾಗಿದ್ದೀನಲ್ಲ ಅದಕ್ಕೆ. ಸುಂದರಾಂಗ ಸುರು ಸುಂದರಾಂಗ, ಮುಖ ನೋಡು ಉದ್ದನೆ ಮೂಗು ಕಂಬಳಿ ಹುಳು ತರ ಮೀಸೆ. ಯಾಕೆ ನೋವಾಯ್ತಾ? ಒಂಥರ ಮೈ ಜುಮ್ ಅಂತ ಇದೆ. ಇಲ್ಲಿ ಇನ್ನೊಂದ್ಸಲ ಆಗ್ ಮಾಡು. ದುರಾಸೆ ನೋಡು, ನಾನ್ ನಿನ್ ಮುಖ ಸವರ್ಬೇಕು, ನೀನ್ ನನ್ ಮುಖ ಸವರ್ಬೇಕು. ಲವಕ್ ಚಂದ್ರು ಚಂದ್ರು, ಏನು ನಾವು ಕಡ್ಡಿ ಐಸ್ ಕ್ರೀಮ್ ತಿನ್ನೋಣ? ಚಂದ್ರು ಎರಡು ಕಡ್ಡಿ ಐಸ್ ಕ್ರೀಮ್ ತಗೋ. ಎರಡು ಕಡ್ಡಿ ಐಸ್ ಕ್ರೀಮ್ ಕೊಡು. ಚಂದ್ರು ಮನೆಗೆ ಹೋಗೋಣ. ಬೇಡ, ಐಸ್ ಕ್ರೀಮ್ ತಿನ್ಬೇಕು. ಬಾ ಮನೆಗೆ ಹೋಗೋಣ. ಬೇಡ, ಮೊದಲು ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಮನೆಗೆ ಹೋಗೋಣ. ಅಯ್ಯೋ, ನನ್ ಪರ್ಸು ಯಾರೋ ಎಗರಿಸ್ಬಿಟ್ಟಿದ್ದಾರೆ, ಎಗರಿಸ್ಬಿಟ್ಟಿದ್ದಾರೆ. ಏನಾಯ್ತು ವೇಣ? ನನ್ ಪರ್ಸ್ ಯಾರೋ ಎಗರಿಸಿದ್ದಾರೆ ಕಣೋ, ಅದ್ರಲ್ಲಿ 500 ರೂಪಾಯಿ ಇತ್ತು ಕಣೋ. ಇಲ್ಲ ಇಲ್ಲ, ಇರ್ಬೋದು ಹುಡುಕ. ಇಲ್ಲ ನೋಡು, ಅವಳೇ ಎಗರಿಸಿರ್ಬೇಕು ನನ್ ಪರ್ಸ್ನ. ಇದ್ರು ಇರ್ಬೋದು, ಬಾ ನೋಡೋಣ. ಏಯ್ ಮರ್ಯಾದೆ ಕೊಟ್ಬಿಡು ನನ್ ಪರ್ಸ್ನ. ನನ್ನ ಕೇಳ್ತೀಯ ನೋಡೋ, ಮೂತೆಗೊಂದ್ ಕೊಟ್ರೆ ಕಡತರ ಊದ್ ಬಿಡ್ಬೇಕು ಗೊತ್ತಾ? ಇವ್ಳೇನೋ ಕೇಳ್ತೀಯ, ಪೊಲೀಸ್ ಸ್ಟೇಷನ್ ಕೇಳ್ಕೊಂಡ್ ನಡೆಯೋ, ಬದ್ದು ನಿಜ ಕಕ್ಕಿಸ್ತಾರೆ. ಅಯ್ಯಯ್ಯೋ, ಅವಳು ಪೊಲೀಸ್ ಕೊಡ್ಬೇಡಿ, ಪರ್ಸ್ ಕದ್ದಿದ್ ನಾನು. ನೀನ ಕದ್ದಿದ್ದು? ಹೌದು. ಇದ ನಿಮ್ ಪರ್ಸ್? ಕಳ್ಳನ್ ಮಗನೆ, ನೋಡಕ್ ಮಂಕನ್ ತರ ಇದೆಯಾ, ಮನೆ ಪರ್ಸ್ ಕದ್ದಿದ್ಯಾ? ಎಷ್ಟು ದಿವಸದಿಂದ ಮಾಡ್ತಾ ಇದೀಯ ಕತ್ರಿ ಕೆಲಸ? ಮೊದ್ಲೇ ಸತ್ ಹೆಣ ಇದ್ದಾಗಿದ್ದಾನೆ, ಹೆಚ್ಚಿಗೆ ಹೊಡೆದ್ರೆ ನೆಗೆದು ಬೀಳ್ತಾನೆ. ಆಮೇಲೆ ನಮ್ಗೆ ಗ್ರಹಚಾರ ಬಂದ್ರ ಕತ್ತಿತ್ತು. ನಾನು ನೀನ್ ಯಾಕೆ ಸುಳ್ಳು ಹೇಳಿ ಒದೆ ತಿಂದೆ? ನಾವಿಬ್ರು ಮದುವೆ ಆಗೋರು, ಕಷ್ಟ ಸುಖನ ಗಂಡ ಹೆಂಡತಿ ಇಬ್ರು ಹಂಚ್ಕೋಬೇಕಲ್ವಾ? ನಾನ್ ದೊಡ್ಡ ತಪ್ಪು ಮಾಡ್ದೆ, ನನ್ನ ಕ್ಷಮಿಸು ಚಂದ್ರು. ನಿನ್ ಮೇಲೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತ ನನ್ ಕಳ್ತನ ಮಾಡಲ್ಲ. ನೀನೊಬ್ಳೆ ತಿದ್ಕೊಂಡ್ರೆ ಸಾಕಾಗುದಿಲ್ಲ ಚೆಲ್ವಿ, ನಾನು ತಿದ್ಕೋಬೇಕು. ಹೆಂಗ್ಸಿ ಯಾವತ್ತು ಹೆಚ್ಚು ಮಜಾರಿ ಆಗಿರ್ಕೂಡ್ದು, ಹಾಗೆ ಗಂಡ್ಸು ಯಾವತ್ತು ಹೆಚ್ಚು ಮಂಕನಾಗಿರ್ಕೂಡ್ದು. ಚೆಲ್ವಿ, ನಾನ್ ನಿನ್ ಗುಣನ್ ಬದಲಾಯಿಸ್ದೆ, ನೀನು ನನ್ ಗುಣನ್ ಬದಲಾಯಿಸ್ಬೇಕು. ವೆರಿ ಗುಡ್ ಚಂದ್ರು, ನೀನೇ ಪರ್ಫೆಕ್ಟ್ ಶಿಷ್ಯ, ಇನ್ಮೇಲೆ ನಿನ್ ಯಾರು ಗೆಲ್ಲಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಕುರಿತು. ಒಳ್ಳೆ ಸಿನಿಮಾ ಹೀರೋ ತರ ಇದಾಗೆ ಅಂಕಲ್. ಭೈರ್ವಿ, ಒಂದ್ ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡ್ಸನ್ನ ಹುಚ್ಚನನ್ನಾಗೂ ಮಾಡ್ಬೋದು. ಅಂದ್ರೆ ಇನ್ಮೇಲೆ ನಿಮ್ನ ಯಾರು ಮಂಕ್ ಮಾಡಕ್ಕೆ ಆಗಲ್ಲ. Thank you.
ಹಲೋ ಹಾಯ್ ಭೈರವಿ 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 ಏನಾಯ್ತು ಭೈರವಿ 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 ತ್ರಿಶೂಲ ನಿನ್ನ ಪ್ರಾಣ ಕಾಪಾಡ್ತು ಭೈರವಿ ಗುಂಡು ನಿನ್ನ ಎದೆ ಬಡಿಯೋ ಬದಲು ಈ ತ್ರಿಶೂಲ ಬಡಿತು ಅದ್ ಸರಿ ಅವನ್ ಯಾಕೆ ನಿನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟ ಸರ್ ಗುಡ್ ನ್ಯೂಸ್ ಭೈರವಿ ನಾನು ಸುಟ್ಟು ಸಾಯಿಸ್ಬಿಟ್ಟೆ ಸಬಾಷ್ ಗಂಗ ನಿನ್ನ ಹೆಂಡತಿ ತಾಳಿ ಉಳಿತು ಬಾ ಲಾಯರ್ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮಿಸ್ಟರ್ ಮೂರ್ತಿ ಮಗು ಬಗ್ಗೆ ಏನಾದ್ರು ಸುದ್ದಿ ತಿಳಿತಾ ಅದನ್ನ ಯಾಕೆ ಸರ್ ಕೇಳ್ತೀರಾ ಮಗುನ ಹುಡ್ಕೊಂಡು ಹೋದವರೆಲ್ಲ ಅಲ್ದು ಅಲ್ದು ವಾಪಸ್ ಬಂದ್ಬಿಟ್ರು ಮಗುಗೇನಾಗಿದೆಯೋ ಅಂತ ತುಂಬಾ ಭಯವಾಗಿದೆ ಒಂದು ವೇಳೆ ಮಗುಗೇನಾದ್ರೂ ಆಗಿದ್ರೆ ಹಾಗೇನಾದ್ರೂ ಮಗು ಸತ್ತಿದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರುತ್ತೆ ವಾಟ್ ಡು ಯು ಮೀನ್ ಐ ಮೀನ್ ವಿಲ್ನಲ್ಲಿ ಹಾಗೆ ಬರೆದಿರೋದು ಅದು ಸರಿ ನಿಮಗೆ ಈ ಅನುಮಾನ ಬರೋದಕ್ಕೆ ಕಾರಣ ಭೈರವಿಗೇನಾದರೂ ಅಂಥದ್ದೇನಾಗಿರಲ್ಲ ಸರ್ ನಮ್ಮ ಅಣ್ಣನ ಮಗಳಿಗೆ ಯಾವ ಆಪತ್ತೂ ಬರೋಲ್ಲ ಅವಳು ಬದುಕೇ ಇರ್ತಾಳ ಸರ್ ಎಸ್ ಸರ್ ಅವಳು ಬದುಕೇ ಇರ್ತಾಳೆ ಏನು ಸ್ವಂತ ಚಿಕ್ಕಪ್ಪ ಆದವನೇ ನಿನ್ನನ್ನು ತಬ್ಲಿ ಮಾಡಿ ಆಸ್ತಿನೆಲ್ಲ ಅನುಭವಿಸ್ತಿದ್ದಾನ ಅವನು ಮನುಷ್ಯ ಅಲ್ಲಮ್ಮ ಮೃಗ ದೇವರ ಅವನು ಶಿಕ್ಷೆ ಕೊಡದೆ ಬಿಡಲಮ್ಮ ಹಾಗಂತ ನಾವು ಸುಮ್ಮನೆ ಬರ್ದು ಚಂದ್ರು ಹೇಗಾದ್ರೂ ಮಾಡಿ ನೀನೇ ಮುಂದೆ ನಿಂತು ಆಸ್ತಿನ ಭೈರವಿ ಕೈಗೆ ಬರೋ ಹಾಗೆ ಮಾಡಬೇಕು ಹೌದಮ್ಮ ನಾನಿವತ್ತೇ ಭೈರವಿನ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ ಊರಿನ ಹಿರಿಯರ ಮುಂದೆ ಭೈರವಿನ ತೋರಿಸಿ ಆ ಅಯೋಗ್ಯ ಮಾಡಿದ ಕುತಂತ್ರ ಅಂತ ಹೇಳಿ ಭೈರವಿಗೆ ಆಸ್ತಿ ಇದಕ್ಕೋ ಹಾಗೆ ಮಾಡಿದ್ಮೇಲೇನೆ ನಾನು ವಾಪಸ್ ಬರೋದು ಏನಿವತ್ತೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಇವತ್ತಿಂದ ಈ ಆಸ್ತಿ ನೋಡ್ಕೊಳ್ಳೋ ಹೊಣೆನ ಊರ್ ಜನಗಳ ಮುಂದೆ ನಿಮ್ಗೆ ಒಪ್ಸೋಣ ಅಂತ ಬಂದಿದ್ದೀನಿ ನಿಲ್ಸಿ ಏನಯ್ಯ ಪೂಟ್ಲಾಯ್ರಿ ಯಾರ ಮನೆ ಆಸ್ತಿನ ಯಾರ ಕೈಗೆ ಒಪ್ಪಿಸ್ತಾ ಇದೆಯಾ ಈ ಆಸ್ತಿಗೆ ಯಜಮಾನಿ ಇವಳು ಯಾಕೋ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ ಹೇಳಿದ್ ಕೇಳಿಸಿಲ್ವಾ ಸುಮ್ಮನೆ ಗಲಾಟೆ ಮಾಡ ಯಾರೋ ನೀನು ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ ಈ ಆಸ್ತಿ ಯಾರಿಗೆ ಸೇರ್ಬೇಕಾಗಿದೆ ಅನ್ನೋದು ಮುಖ್ಯ ಒಳ್ಳೆ ಮಾತಿನಲ್ಲಿ ಆಸ್ತಿ ನಿಮಗೆ ಒಪ್ಪಿಸ್ಬಿಡು ಓಕೆ ಐ ಸಿ ಆಸ್ತಿ ಏನು ಕಡ್ಲೆಪುರಿ ಅನ್ಕೊಂಡ್ಬಿಟ್ಟಿದ್ಯಾ ಬಂದು ಕೇಳಿದವ್ರಿಗೆಲ್ಲ ಬೊಗ್ಸೆಯಲ್ಲಿ ತುಂಬಿಸ್ಕೊಡೋಕೆ ಏಯ್ ಯಾರ ಮಗು ಇದು ಚಿಕ್ಕಪ್ಪ ನಾನು ಭೈರವಿ ಗೊತ್ತಿಲ್ವಾ ಐ ಸಿ ನೀನು ಭೈರವಿನಾ ಒಂದು ನಿಮಿಷ ತಾಳು ಭೈರವಿ ಏನ್ರಿ ಇದು ಆಶ್ಚರ್ಯವಾಗಿದೆಯಲ್ಲ ಎರಡು ಮಕ್ಕಳು ಒಂದೇ ತರ ಇದ್ದಾರೆ ಇದರಲ್ಲಿ ಭೈರವಿ ಯಾರು ನಾನು ಕರ್ಕೊಂಡ್ ಬಂದಿರೋ ಹುಡುಗಿನೇ ನಿಜವಾದ ಇಂಪಾಸಿಬಲ್ ನಾನು ಹುಡುಗಿ ಕಂಡಿಡಿದು ಕರ್ಕೊಂಡ್ ಬಂದಿರೋ ಮಗುನೇ ಭೈರವಿ ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ ಮೃಗಗಳಿಗೆ ಮನುಷ್ಯನ ವಾಸನೆ ಕಂಡುಹಿಡಿಯೋ ಶಕ್ತಿ ಇದೆ ಈ ಕೋತಿ ನಾಯಿಗೆ ಈ ಕೆಲಸ ವಹಿಸಿದ್ರೆ ಆಯ್ತು ಕರೆಕ್ಟ್ ಆಗಿ ಹೇಳಿದ್ರು ರಾಜ ರಾಮು ನಾನು ಕರ್ಕೊಂಡ್ ಬಂದಿರೋ ಹುಡುಗಿನೇ ನಿಜವಾದ ಭೈರವಿ ಹೋಗಿ ಗುರ್ತು ಹಿಡಿದು ಇವ್ರ ಮುಖಕ್ಕೆ ಮಸಿ ಬಳಿರಿ ಕಮಾನ್ ಗೋ ರಾಜಾ ನಿನ್ ಹೊಳೆಯಲ್ಲಿ ಸತ್ತೋಗ್ಬಿಟ್ಟೆ ಅನ್ಕೊಂಡೆ ನನ್ನ ಅದೃಷ್ಟ ನೀನ್ ಬಂದ್ಬಿಟ್ಟಿ ಬಾ ರಾಜಾ ಬಾ ರಾಜಾ ರಾಜಾ ಅವಳ ಮಾತ್ ಸುಳ್ಳು ನೀನ್ ನಂಬೇಡ ನಂಬೇಡ ರಾಮು ನೋಡ್ತೀಯಾ ನೀನ್ ಹಾಕಿದ ಡಾಲರ್ ನನ್ ಕುತ್ಕಲ ಇದೆ ರಾಮು ಅವಳ ಮಾತ್ ನಂಬೇಡ ನೀನ್ ಹಾಕಿದ ಡಾಲರ್ ನನ್ ಕುತ್ಕಲ ಹೋಗ
ಏನ್ರಿ ಗುಂಡಣ್ಣ, ಕೋತಿ ನಾಯಿ ನಿಜವಾದ ಮಗುನ ಕಂಡಿಡಿತೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಅಯ್ಯೋ, ನಾನು ಎನಿಸಿದ್ರು ಒಂದು, ಇವು ಮಾಡಿದ್ರು ಒಂದು, ಈಗ ಏನ್ ಮಾಡೋದು ನೀವೇ ಹೇಳಿ ಸ್ವಾಮಿ. ಸರಿ, ಒಂದು ಕೆಲಸ ಮಾಡೋಣ, ಈ ಎರಡು ಮಕ್ಕಳು ಇಲ್ಲೇ ಇರಲಿ, ಇದರಲ್ಲಿ ನಿಜವಾದ ಭೈರವಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಏನ್ ಹೇಳ್ತೀರಾ ಮೂರ್ತಿಗಳೇ? ಐ ಸಿ, ಧಾರಾಳವಾಗಿರಲಿ, ಆಗ್ಲೇ ಯಾರು ಮೋಸಗಾರರು ಅಂತ ಪ್ರೂವ್ ಮಾಡಕ್ ಸಾಧ್ಯ ಆಗೋದು. ಈಗ ಬಂದ್ಯಾ ಅಲ್ಲಯ್ಯ, ಮಗುಗೆ ಆಸ್ತಿ ಕೊಡ್ತಿ ವಾಪಸ್ ಬರ್ತೀನಿ ಅಂತ ಹೇಳಿ ಸುಖವಾಗಿದೆ ಅಂತ ಇಲ್ಲೇ ಝಾಂಡ ಹೊರ್ಬಿಟ್ಯಾ? ಅದನ್ ಯಾಕೆ ಕೇಳ್ತೀಯ? ಈ ಮನೇಲಿ ಭೈರವಿ ತರಾನೇ ಇನ್ನೊಂದ್ ಮಗು ಇದೆ, ಆಸ್ತಿ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವನ ಹತ್ರ ಇರೋ ಮಗು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೇನೀಗ, ನಾವಿಬ್ರು ಸೇರಿ ಒಂದ್ ನಿಮಿಷದಲ್ಲಿ ಅದನ್ನ ಸರಿ ಮಾಡೋಣ. ಸರಿ, ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಭೈರವಿಗೆ ನೀನ್ ಕಾವಲು, ನಿನಗೆ ನಾನ್ ಕಾವಲು, ಅಷ್ಟೇ. ಲವ್ ಆಫ್ ರಾಮರಾಜ, ಯಾಕೆ ಹಿಂಗ್ ಸುಮ್ನೆ ಕೂತ್ ಬಿಟ್ರಿ? ನೀವ್ ತಾನೆ ನಂಗ್ ಸ್ನಾನ ಮಾಡಿಸ್ಬೇಕು, ಮರ್ತ್ ಬಿಟ್ರಾ? ಬನ್ನಿ ರಾಮರಾಜ, ಅವಳು ಡೂಪ್ಲಿಕೇಟ್, ಅವಳ ಜೊತೆ ಎಲ್ಲ ಹೋಗ್ತೀರಾಟು. ನೀವು ನನ್ ಜೊತೆ ಬನ್ನಿ, ಅವಳ ಮಾತ್ ನಂಬೇಡಿ, ಅವಳು ಹೇಳೋದ್ ಸುಳ್ಳು, ನೀವು ನನ್ ಜೊತೆ ಬನ್ನಿ. ನಾನೇ ಭೈರವಿ, ನಾನ್ ಭೈರವಿ, ನೀನ್ ಡೂಪ್ಲಿಕೇಟ್, ನೀನ್ ಡೂಪ್ಲಿಕೇಟ್. ಹೊಡಿತೀನ್ ನೋಡೋ, ಹೋಗ ಹೋಗ ಹೊಡಿತೀನಿ. ಹೇ ಹೋಗ ಚಚ್ತೀನಿ. ನಾನೇ ಭೈರವಿ, ನಾನೇ ಭೈರವಿ. ಏ ಗೋಪಾಲ, ಏನ್ ಸಾರ್, ಎಲ್ಲಿ ಹೊರಟೆ? ಅಂಗಡಿಗೆ ಹೊರಟೆ. ಏನ್ ತರಕ್ಕೆ? ಬೀಡಿ ತರಕ್ಕೆ. ಯಾವ ಬೀಡಿ? ಶಾಂತಿ ಬೀಡಿ. ಯಾವ ಶಾಂತಿ? ಡಿಸ್ಕೋ ಶಾಂತಿ. ಡಿಸ್ಕೋ ಶಾಂತಿ, ಡಿಸ್ಕೋ ಶಾಂತಿ. ಥೂ ನಿನ್ನ ಡಿಸ್ಕೋ ಶಾಂತಿ ಅಂದ್ರೆ ಸಾಯ್ತಾನೆ. ಹೋಗಿ ಮೊದ್ಲು ಒಂದ್ ಮಗುನ ಟಿಫಿನ್ ಮಾಡಕ್ ಕರ್ಕೊಂಡ್ ಬಾ, ಅದರಿಂದ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ನಾನ್ ಕಂಡು ಹಿಡಿತೀನಿ. ಸಾರ್, ಆ ಮಗುನೇ ಬರ್ತಾ ಇದೆ. ಅಮ್ಮ ಭೈರವಿ, ಟಿಫನ್ ರೆಡಿ, ಬಾ ಅಮ್ಮ. ನೀನ್ ಹಸಬ, ನಿಂಗೇನೋ ಗೊತ್ತಿಲ್ಲ. ಏನು? ಡ್ಯಾಡಿ ಫೋಟೋಗೆ ಹೂ ಬಿಟ್ಟ ಮೇಲೆ ನಾನು ತಿನ್ನೋದು. ಕಣ್ಣು ಹಿಡಿದ್ಬಿಟ್ಟೆ, ಕಣ್ಣು ಹಿಡಿದ್ಬಿಟ್ಟೆ. ಏನ್ನ ಹೂ ತಗೊಂಡ್ ಹೋಗ್ತಾ ಇದೆಯಲ್ಲ, ಅದೇ ಒರಿಜಿನಲ್ ಮಗು. ಹೂ ತಗೊಂಡ್ ಹೋಗ್ತಿರೋ ಮಗುನೇ ಒರಿಜಿನಲ್ಲ. ಹೌದು, ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ ನೋಡಿ. ನನ್ ಡ್ಯಾಡಿ ಫೋಟೋ ನೀನ್ ಯಾಕೆ ಹೂ ಬಿಡ್ತ್ಯಾ? ನಾ ಹೂ ಇಟ್ಟೇ ಇರ್ತೀನಿ, ಇದು ನನ್ ಡ್ಯಾಡಿ. ಹೂ ಬಿಟ್ರೆ ಕೈ ಮುರಿತೀನಿ, ನಾನು ಮುರಿತೀನಿ. ಸಾರ್, ಏನು ಹೂವಿನಿಂದ ನಿಜ ಕಂಡಿಡಿತೀನಿ ಅಂದ್ರಲ್ಲ, ಈಗೇನ್ ಹೇಳ್ತೀರಾ? ಹೇಳೋದೇನು, ಇವರಿಬ್ರು ಸೇರಿ ನನ್ಗೆ ಹೂ ತರ ಹೊಸಕ್ ಬಿಟ್ರು. ಬೇಬಿ, ಹಸನಾದ ತುಪ್ಪದಲ್ಲಿ ಮಾಡಿದ ರುಚಿಯಾದ ಉಪ್ಪಿಟ್ಟು. ಉಪ್ಪಿಟ್ಟಿ ಬನ್ನಿ. ಇದು ದೇವರಿಗೆ ಟೆಸ್ಟ್ ಮಾಡಿ, ಹಸಿವಿಲ್ಲ ನನ್ನ ಕೆಳಗಿಳಿಸಿ. ಬಾಮ ಬಾಮ ಬಾಮ. ನೋಡಿದೇನೋ, ಮಕ್ಕಳೇ ದೇವ್ರು ಅಂತಾರೆ, ಅದು ನಿಜ ಕಣೆಯ? ಮರಿದೆ ದೇವ್ರಿಗೆ ಉಪ್ಪಿಟ್ಟೆ ತಿಟ್ಲು, ಇವಳೇ ಒರಿಜಿನಲ್. ಅವಸರ ಪಡಬೇಡಿ, ಇನ್ನೊಬ್ಬಳು ಬರ್ತಾ ಇದ್ದಾಳಲ್ಲಿ. ಪಾಪ, ಉಪ್ಪಿಟ್ಟು ತಿನ್ನಕ್ ಬಾಮ್ಮ. ತುಂಬಾ ಉಪ್ಪು ಸುರಿದಿರ್ತೀಯಾಗಿದೆ ಅಲ್ಲ, ಅವತ್ ಹೇಳಿದ್ದು ನಾನೇ, ಇವತ್ ಹೇಳ್ತಿರೋದು ನಾನೇ. ಟೆಸ್ಟ್ ಮಾಡ್ ಆಯ್ತಾ? ನಂಗ್ ಹಸಿವಿಲ್ಲ, ನಾನ್ ಬರ್ತೀನಿ. ಮಕ್ಕಳೇ ದೇವ್ರು ಅಂದ್ರಲ್ಲ, ಈಗೇನಂತೀರಿ? ಅನ್ನೋದೇನು, ಈ ಇಬ್ರು ಮಕ್ಕಳಿಂದ ನನ್ಗೆ
ತಿಕ್ಕಲು ಹಿಡಿದು ಬಿಡ್ತು. ಇದು ಒರಿಜಿನಲ್, ಇದು ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್ ಇದು ಡೂಪ್ಲಿಕೇಟ್, ಇದು ಒರಿಜಿನಲ್ ಇದು ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್ ಇದು ಡೂಪ್ಲಿಕೇಟ್, ಒರಿಜಿನಲ್ ಡೂಪ್ಲಿಕೇಟ್. ಅಯ್ಯೋ ಅಯ್ಯೋ ಅಯ್ಯೋ, ಲೆಕ್ಕ ಬರೆಯೋಣ ಅಂದ್ರೆ ಪೆನ್ ಎರಡು, ತಪ್ಕೊಂಡು ಹಾಯಾಗಿರೋಣ ಅಂದ್ರೆ ಎರಡು ಹೆಣ್ರು, ನಿಜಾಕೊಂಡು ಹಿಡಿಯೋಣ ಅಂದ್ರೆ ಮಕ್ಕಳೆರಡು. ನಾನು ಕಾಲಿಡೋ ಜಾಗದಲ್ಲಿ ಎಲ್ಲ ಡಬಲೋ ಡಬಲ್, ನನ್ನ ಬಾಳೆ ಎಲ್ಲ ಒಳಿ ಜೋಳಿ ಮಯ. ಅಯ್ಯೋ 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 ಅಯ್ಯೋ, ಏನಮ್ಮ ಕೆಲ್ಸಕ್ಕೆ ಹೇಗೆ ಹೋಗ್ತೀವಿ? ನಡ್ಕೊಂಡು ಹೋಗ್ತೀನಿ. ಯಾಕೆ ನಡ್ಕೊಂಡು ಹೋಗ್ಬೇಕು? ಬಸ್ ಗಿಸ್ಗೆ ಕಾಸಿಲ್ಲ. ಬಸ್ ಕಾಸರಿ, ಗಿಸ್ಕಿ ಯಾಕೆ? ನಾ ಬರ್ಲ? ಅದೇ ಪ್ರಶ್ನೆ, ಅದೇ ಧ್ವನಿ, ಇವಳೇ ಭೈರವಿ. ಕ್ಯಾಚ್ ಹಿಡಿಯಕ್ಕೆ ನಾನೇನ್ ಕಪಿಲ್ ದೇವ? ನೀವು ಕಪಿಲ್ ದೇವ್ ಅಲ್ಲ, ಅಕೌಂಟೆಂಟ್ ಗುಂಡಣ್ಣ. ನಾನೊಂದು ಒಗಟ್ ಕೇಳ್ತೀನಿ, ಹೇಳ್ತೀರಾ? ಟ್ರೈ ಮಾಡ್ತೀನಿ. ಅಂಗಣ್ಣ ಮಂಗಣ್ಣ ಅಂಗೆ ಬಿಚ್ಕೊಂಡು ನುಂಗಣ್ಣ. ಈಗೇನ ಹೇಳ್ತೀರಾ? ಅಂಗಣ್ಣ ಮಂಗಣ್ಣ ಆಗ್ಲಿಲ್ಲ, ಈ ಗುಂಡಣ್ಣ ಮಂಗಣ್ಣ ಆಗ್ಬಿಟ್ಟ. ಇಲ್ಲೂ ಡಬಲು. ಅಯ್ಯೋ, ನಿಮ್ ತಂದೆ ನಿಲ್ಲು ಭವಾನಿ, ಓಡ್ಬೇಡ.
ಭವಾನಿ, ಭವಾನಿ, ನಾನಮ್ಮ ನಿಮ್ ತಂದೆ. ಭವಾನಿ ನಿಲ್ಲಮ್ಮ, ನಿಲ್ಲು ಭವಾನಿ, ನಿಲ್ಲು ಭವಾನಿ. ಕಳ್ಳ ನನ್ನ ಮಗನೇ, ತಪ್ಪಿಸ್ಕೊಳಕ್ ನೋಡ್ತೀನಿ. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ.
ಶಾಲೆಯ ಎಲ್ಲಾ ಪ್ರಶಸ್ತಿಗಳು ಕುಮಾರಿ ಭವಾನಿಯ ಪಾಲು. ಪ್ರೈಸ್ ಕೊಟ್ರು. ಓಹೋ, ಕನ್ಫ್ಯೂಷನ್ ಕನ್ಫ್ಯೂಷನ್. ಅಯ್ಯೋ ಅಯ್ಯೋ, ಕನ್ಫ್ಯೂಷನ್ ಅಲ್ಲ ಡ್ಯಾಡಿ, ಕಂಗ್ರಾಚುಲೇಷನ್ಸ್. ಓಕೆ, ಏನೋ ಒಂದು. ಸರಿಮ್ಮ, ಭವಾನಿ ಈ ಕಪ್ಪನ್ನ ಅಮ್ಮನ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಮ್ಮ. ಸರಿ ಡ್ಯಾಡಿ. ಹೇಳಿ, ಲೆಕ್ಕ ಬರಬೇಕು. ಹೇಳ್ತೀನಮ್ಮ ಹೇಳ್ತೀನಿ. ಇವತ್ ಸಂಪಾದನೆ ಮಾಡಿದ್ದು 7 ರೂಪಾಯಿ, ಖರ್ಚು ಮಾಡಿದ್ದು 10 ರೂಪಾಯಿ. ಅಯ್ಯೋ, ಏನ್ ನಡಿ ಇದು? ಒಳ್ಳೆ ಗೌರ್ಮೆಂಟ್ ಬಜೆಟ್ ತರ ಹೇಳ್ತೀರಾ? ಏನ್ ಮಾಡೋದು ಭವಾನಿ, ಬಣ್ಣದ ಪೌಡರ್ಗೂ ಸೀಮೆ ಸುಣ್ಣಕ್ಕೂ 10 ರೂಪಾಯಿ ಖರ್ಚಾಯ್ತು. ನಾನು ಬರೆಯೋದು ದೇವರ ಚಿತ್ರ, ಜನ ಅದನ್ನ ನೋಡಿ ಭಕ್ತಿಯಿಂದ ಕೆನ್ನೆ ಮುಟ್ಕೊಂಡು ನಮಸ್ಕಾರ ಮಾಡ್ತಾರೆ ಹೊರತು ಧಾರಾಳವಾಗ ಕಾಸ್ ಮಾತ್ರ ಕೊಡೋದಿಲ್ಲ. ಹೀಗಾದ್ರೆ ನನ್ ಡಾಕ್ಟರ್ ಆದ್ರೆ ಹೇಗೆ? ಭವಾನಿ, ನಾನ್ ತಿರುಪೆ ಅಂತಾದ್ರೂ ಸರಿನೆ, ನಿನ್ನ ಡಾಕ್ಟರ್ ಮಾಡೇ ಮಾಡ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕಮ್ಮ. ಓದ್ತೀನಿ ಡ್ಯಾಡಿ. ಏನಿದು ಈ ಹಣದ ಕಟ್ಟನ ಇಲ್ಲಿ ಯಾಕೆ ಹಾಕಿದ್ರಿ? ಮೊದಲು ಅದನ್ನ ಕೈಗೆ ತಗೋ. ಚಿಲ್ಲರೆ ಬಿಸಾಕಿದ್ರೆ ಆಯ್ಕೋತೀರಾ, ಆದ್ರೆ ನೋಟನ್ನು ಬಿಸಾಕಿದ್ರೆ ಅದನ್ನ ಮುಟ್ಟಕ್ಕೆ ಹಂಚ್ಕೋತೀರಾ? ನಮ್ ದೇಶ ಯಾಕೆ ಬಡದೇಶ ಆಗಿದೆ ಅಂತ ಇದರಿಂದಾನೇ ಗೊತ್ತಾಗತ್ತೆ. ನಿಮ್ಮ ಮಾತು ಸರಿ ಇಲ್ಲ. ನಮ್ಮ ಕನ್ನಡ ತಾಯಿ ಯಾವಾಗಲೂ ಬಡ ಪತ್ನಿಯಾಗಿರಕ್ಕೆ ಆಸೆ ಪಡ್ತಾಳೆ ಹೊರತು ಶ್ರೀಮಂತ ವ್ಯಭಿಚಾರಣೆಯಾಗಿರಕ್ಕೆ ಯಾವತ್ತಿಗೂ ಆಸೆ ಪಡೋದಿಲ್ಲ. ನಾನಂತೂ ಇಂಥ ಹಣನ ನನ್ನ ಜೀವಮಂದಲೇ ನೋಡಿಲ್ಲ. ಈಗ ನಿನಗ ಒಳ್ಳೆ ಕಾಲ ಬಂದಿದೆ. ನೀನ್ ಬರೀತಿರೋ ಈ ದೇವ್ರ ಚಿತ್ರ ನಿನ್ನ ತಿರ್ಪೆ ಆಗ ಮಾಡಿದೆ, ಆದ್ರೆ ನೀನ್ ಹೆತ್ತಿರೋ ಮಗಳು ನಿನ್ನ ಶ್ರೀಮಂತನಾಗ ಮಾಡತ್ತೆ. ನೀವೇನು ಹೇಳ್ತಿದ್ದೀರಾ? ಅದನ್ನ ನಡು ಬೀದಿಲಿ ಹೇಳೋಕ್ಕಾಗಲ್ಲ. ನಡಿ ನಿನ್ ಮನೆಗೆ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎಸ್, ನಿನ್ನ ಮಗಳು ಭವಾನಿ ನಮ್ಮ ಅಣ್ಣನ ಮಗಳು ಭೈರವಿ ತರಾನೇ ಇದ್ದಾಳೆ. ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಭೈರವಿ ಹೆಸರಲ್ಲಿರೋ ಆಸ್ತಿ ನನ್ನ ವಶವಾಗಬೇಕಾದ್ರೆ ಭವಾನಿ ಭೈರವಿಯಾಗಿ ಬದಲಾವಣೆ ಆಗ್ಲೇಬೇಕು. ಇಲ್ಲ, ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಭೈರವಿ ಚಿಕ್ಕವಳಾದ್ರೂ ತುಂಬಾ ಚೂಟಿ. ತಾನ್ ದಿನ ಮಾಡೋದನ್ನೆಲ್ಲ ಡೈರಿಲಿ ಬರೆದಿಡೋ ಅಭ್ಯಾಸ ಅವಳಿಗೆ. ಆ ಡೈರಿ ಈಗ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡೇ ಭವಾನಿನ ಭೈರವಿಯಾಗಿ ಬದಲಾಯಿಸ್ತೀನಿ. ಇದು ನನ್ನಿಂದ ಸಾಧ್ಯ. ಕ್ಷಮಿಸ್ಬೇಕು, ನನಗೆ ಬಣ್ಣದ ಚಿತ್ರ ಬಿಡಿಸಿ ಅಭ್ಯಾಸನೇ ಹೊರತು ಬಣ್ಣ ಬಳ್ಕೊಂಡು ವೇಷ ಹಾಕೋ ಅಭ್ಯಾಸ ಕಲ್ತಿಲ್ಲ. ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ. ನಿಮ್ಗೆ ಹಣ ಅಂದ್ರೆ ಕಸ ಸಮಾನ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ನಾನು ನಿಮ್ ಹಾಗಲ್ಲ, ನ್ಯಾಯನ ಕಸದ ಹಾಗೆ ಗಾಳಿಲಿ ತೂರ್ಬಿಡೋ ಸ್ವಭಾವ ನನಗಿಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ? ಇನ್ನೂ ಅರ್ಥ ಆಗ್ಲಿಲ್ವಾ? ನೀವು ಕಂಡೋರ ಆಸ್ತಿನ ದೋಚ್ಕೊಳ್ಳಕ್ಕೆ ನಾನು ಯಾವತ್ತೂ ಶಾಮೀಲಾಗೋದಿಲ್ಲ. ನೀವೇನೇ ಹೇಳಿದ್ರು ನನ್ನ ಮಗಳು ಇನ್ನೊಬ್ಬಳ ತರ ವೇಷ ಹಾಕೋದಿಲ್ಲ. ಐ ಸಿ, ನಿನಗೆ ಒಳ್ಳೆ ಮಾತು ಪಥ್ಯ ಆಗೋದಿಲ್ಲ. ದಡ್ಡನಿಗೆ ದೊಣ್ಣೆ ಏಟೆ. ನಾನ್ ಹೇಳ್ದಾಗ ಕೇಳಿದ್ರೆ ನೀನ್ ಬದುಕೋತಿಯ, ಎಲ್ದಿದ್ರೆ ನಿನ್ ಮಗಳು ಅನಾಥಳಾಗ್ಬಿಡ್ತಾಳೆ. ಅಯ್ಯಯ್ಯೋ ಅಂಕಲ್, ನಮ್ ಡ್ಯಾಡಿನ ಏನು ಮಾಡ್ಬೇಡಿ ಅಂಕಲ್, ನಮ್ ಡ್ಯಾಡಿನ ಬಿಟ್ಬೇಡಿ. ನಿನ್ ಡ್ಯಾಡಿ ಬದುಕ್ಬೇಕಾದ್ರೆ ನೀನು ನಾನ್ ಹೇಳ್ದಾಗ ಕೇಳ್ಬೇಕು, ನೀನು ಭೈರವಿ ತರ ನಟಿಸ್ಬೇಕು.
ಏನಂತೀಯ? ಬೇಡ ಭವನಿ, ಬೇಡ ಬೇಡ ಭವನಿ, ನೀನ್ ಇವನ್ ಮಾತು ಕೇಳ್ಬೇಡ. ಕೇಳ್ದಿದ್ರೆ ನಿಮ್ಮನ್ ಸುಟ್ಟಿ ನಾನ್ ಬೈರಿವಾಗ ನಟಿಸ್ತೀನಿ. ಏ ಹುಡುಗಿ, ನಿಮ್ ಅಪ್ಪನಿಗಿಂತ ನೀನೇ ಬುದ್ಧಿಶಾಲಿ. ಏಯ್, ಈ ಹುಡುಗಿಗೆ ಮನಸ್ ಬದಲಾಗೋ ಚಾನ್ಸಸ್ಸು ಇದೆ. ಕುಂಟ, ನಮ್ ಕೆಲ್ಸ ಆಗೋವರೆಗೂ ನಮ್ ಸೇಫ್ ಕಸ್ಟಡಿಯಲ್ಲೇ ಇರ್ಲಿ. ಭವಾನಿ. ಹೌದ ಅಂಕಲ್, ಅವ್ರ ನನ್ನ ಭವಾನಿ ಭವಾನಿ ಅಂತ ಕೂಗಿದ್ರು. ಹೌದಾ? ಅವ್ ನೋಡಿದ್ರೆ ನಿಂಗ್ ಗುರ್ತಿಡಿಯಕ್ಕಾಗತ್ತಾ? ಅಂಕಲ್, ನಾನು ಅವ್ರ ಮುಖ ನೋಡ್ಲಿಲ್ಲ, ಆದ್ರೆ ಅವ್ರ ಕಾಲು ಕುಂತು. ಪಾಪ. ಐ ಸಿ. ಅವ್ರಿನ್ನೇನಾದ್ರೂ ಹೇಳಿದ್ರ? ಬಮ್ಮ, ನನ್ ನಿಮ್ ತಂದೆ ಅಂದ್ರು. ನನ್ಗೆ ಭಯ ಆಗೋಯ್ತು, ನಾನ್ ಓಡ್ ಬಂದ್ಬಿಟ್ಟೆ. ಅಂದ್ರೆ ಸಂದೇಹನೇ ಇಲ್ಲ, ಈ ಮನೆಗ್ ಬಂದ್ ಸೇರ್ಕೊಂಡಿರುವ ಆ ಡೂಪ್ಲಿಕೇಟ್ ಭವಾನಿ ಆ ಕುಂಟಾನೇ ಅವರಪ್ಪ. ಭೈರವಿ, ಬಾ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಅಂಕಲ್? ಆ ಕುಂಟ ಅಲ್ಲೇ ಎಲ್ಲೋ ಇರ್ಬೇಕು, ಅವ್ನ್ ಕೇಳಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅವರು ಅಲ್ಲಿರಲ್ಲ ಅಂಕಲ್. ಯಾಕೆ? ಬರ್ತಾ ನಾನ್ ತಿರುಗ್ ನೋಡ್ದೆ, ನಾಲ್ಕು ಜನ ಚೆನ್ನಾಗಿ ಹೊಟ್ಟು ಅವ್ರು ನೆಲ್ಕೊಂಡು ಹೋದ್ರು. ಜ್ಞಾನ ಗುಂಡಿನ ಗಂಟ್ಲೊಳಗಳಿಲ್ಲ ಜ್ಞಾನನ ಸತ್ತರಿಗ. ನೀನಾ? ಹೌದು ನಾನೇ. ನೀನೇ ಆಗಿಲಿಕ್ಕೆ ಬಂದೆ? ಯಾರಾದರೂ ನೋಡಿದ್ರೆ ಕೆಲಸ ಕೆಟ್ಟೋಗುತ್ತೆ. ಬಾವಳಿಗೆ ನೀನ್ಯಾಕ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ? ಏನಾದ್ರು ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತ? ನೀನಾ? ಹೌದು ನಾನೇ. ಪಾಪ, ಹೋಗ್ಲಿ ತಿರೋಗ್ ಜಾಗ, ಹೊಟ್ಟೆಗೆ ಊಟ ಕೊಟ್ರೆ ಅಷ್ಟಕ್ಕೆ ನಿಂಗೆ ಇಸ್ಕೊಬ್ಬ. ಏನೋ ನಿನ್ ವೇಷ? ಕುಂಟನ್ ವೇಷ? ನಾನ್ ಸೆನ್ಸ್. ಹೋಗೋ ಇಲ್ಲಿಂದ ಆಚೆ. ಗೆಟ್ ಔಟ್ ಆಯ್ತೆ. ಹತ್ತರಿ. ಇದೊಳ್ಳೆ ತಮಾಷೆ ಆಯ್ತಲ್ಲ, ಕತ್ಲಲ್ಲಿದ್ದಾಗ ಬನ್ನಿ ಬನ್ನಿ ಅಂದೆ, ಬೆಳಕಕ್ ಬಂದ್ಮೇಲೆ ಹೋಗು ಹೋಗು ಅಂತಿದ್ಯಾ? ಕಳ್ಳಂಗೆ ಬೆಳಕ್ ಕಂಡ್ರೆ ಆಗೋದಿಲ್ಲ, ನಿಂಗ್ಯಾಕಾಗೋದಿಲ್ಲ? ಒಂದ್ ಮಾತ್ ಮಾತ್ರ ಜ್ಞಾಪಕ ಇಟ್ಕೋ, ನಾನೀಗ ಬೆಳಕಕ್ ಬಂದಿದ್ದೀನಿ, ಆದಷ್ಟು ಬೇಗ ನಿಜಾನು ಬೆಳಕಕ್ ತಂದೆ ತರ್ತೀನಿ. ಗಾಳ ಹಾಕಿದ್ರೆ ಮೀನ್ ಹಿಡಿಬಹುದು, ಆದ್ರೆ ಮೊಸ್ಲೇ ಹಿಡಿಯೋಕಾಗಲ್ಲ. ಗೊತ್ತೇನು ಗಮಾರ್? ಹೋಗಲ್ಲ ಗುಲ್ಡ್. ಹಾವು ಕಚ್ಚಿದ್ರು ಸಾಯ್ಲಿಲ್ಲ, ಹಗ್ಗ ನೋಡಿ ಹಾವು ಅಂತ ಹೆದರ್ಸತ್ತ ಅಂತ ಗಾದೆ ಕೇಳಿಲ್ವಾ? ಈಗ ನಾನ್ ಹಾಕಿರೋ ಗಾಳದಲ್ಲಿ ಹಿಡಿಯೋದು ನಿನ್ನಂತ ತಿಮಿಂಗಲಾನೆ. ರಿಮೆಂಬರ್, ಗೆಟ್ ಲಾಸ್ಟ್ ಐ ಸೇ. ಏನ್ ಮಜಾ, ಹೂವಿನಂತ ಹಾಸಿಗೆ ಬಡ್ಡಿ ಮಗಂದು. ಏನಿನ್ ಅವತಾರ? ಹೊಸ ಅವತಾರ. ಎಲ್ ಹೋದೋಗಿದ್ದೆ? ನಿನ್ಗೋಸ್ಕರ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಆ ಡೂಪ್ಲಿಕೇಟ್ ಮಗು ಅಪ್ಪನ್ನ ಇಲ್ಲೇ ಎಲ್ಲೋ ಬಚ್ಚಿಟ್ಬೇಕು ಅಂತ ಅನುಮಾನ ಬಂತು. ಒಂದ್ ಸಣ್ಣ ನಾಟಕ ಆಡಿ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟೆ, ಸಿಕ್ಕಾಕೊಂಬಿಟ್ಟ. ನಿಜವಾಗ್ಲೂ? ಹೌದು, ವಿಷಯ ತೊಟ್ಟಿ ನನ್ನ ಮಗನಿಂದ ಗೊತ್ತಾಯ್ತು. ಈಗ ನಾವ್ ಹೇಗಾದ್ರೂ ಮಾಡಿ ಆ ಕುಂಟನ್ ಪತ್ತೆ ಹಚ್ಚಿದ್ರೆ ಕೆಲಸ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗ್ದಿಲ್ಲಿ. ಬಲೆ ಐನಾತಿ ಆಸಾಮಿ, ನೀನು ಬಹಳ ಕಿಲಾಡಿ ಆಗ್ಬಿಟ್ಟಿದ್ಯಾ. ಈ ನನ್ನ ಕಿಲಾಡಿತನಕ್ಕೆ ನಿನ್ ಪ್ರೀತಿನೇ ಕಾರಣ.
ಏನ್ ಹೇಳ್ತಿದ್ಯೋ? ನಮ್ ಕರಿಯ ಸತ್ತೋದ್ನ? ಹೌದು ಬಾಸ್, ಕರೀನ್ ಹೇಳ ಒಳೆನಲ್ಲಿ ತೇಳ್ತಾ ಇರೋದನ್ನ ನಾನೇ ನೋಡಿದೆ ಬಾಸ್. ನಮ್ ಕರಿಯನ್ ಸಾವಕ್ಕೆ ಕಾರಣ ಆ ಮಗುನೇ. ನಾಟಕ ಆಡು ಅಂತ ಹೇಳಿದ್ರೆ ನನ್ನ ಹತ್ರನೇ ಬಾಲ ಬಿಸ್ತೀಯ? ನಿಮ್ ಅಪ್ಪನ್ ಕೂಡಾಕಿರೋ ವಿಷಯನ ಚಂದ್ರು ಹತ್ರ ಯಾಕೆ ಹೇಳ್ದೆ ನೀನು? ಹತ್ರ ಕೊಂದ ಹಾಕ್ಬಿಡ್ತೀನಿ ರಾಸ್ಕ. ನೀ ಅವನ್ ಸಾವಿಗೆ ನೀನೇ ಕಾರಣ. ಯಾಕ ಅಂಕಲ್ ತುಂಬಾ ಬೇಜಾರಾಗಿದ್ದೀರಾ? ಭವಾನಿಗೆ ನಿಮ್ ಚಿಕ್ಕಪ್ಪ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ನಾನಿವತ್ ಮರೆಯಲಿದ್ ನೋಡ್ದೆ, ನಂಗೆ ಸಹಿಸೋಕಾಗ್ಲಿಲ್ಲ. ಅಯ್ಯೋ ಪಾಪ. ಆದಷ್ಟು ಬೇಗ ಭವಾನಿನ ಆ ಹಿಂಸೆಯಿಂದ ತಪ್ಪಿಸ್ಬೇಕು. ಪ್ರಾಣ ಹೋದ್ರು ಸರಿನೆ, ಅವಳ ತಂದೆ ಇರೋ ಜಾಗನ ನಾನ್ ಕಂಡುಹಿಡಿ. ಚಿಚ್ಪಿ ಕೆಲ್ಸಕ್ಕೆ ನೀವ್ ಯಾಕೆ ಅಂಕಲ್? ಅದನ್ನ ನಾನ್ ಮಾಡ್ತೀನಿ. ಏನು ನೀನ? ಹೇಗೆ? ಸಿಂಪಲ್, ಚಿಕ್ಕಪ್ಪನ ಹತ್ರ ಹೋಗಿ ನಾನ್ ಭವಾನಿ ತರ ಆಕ್ಟ್ ಮಾಡ್ತೀನಿ. ಆಮೇಲೆ ಅಪ್ಪ ನೋಡ್ಬೇಕು ಅಂತ ಅಳ್ತೀನಿ. ಏಯ್, ಆಗ ನಿನ್ ಚಿಕ್ಕಪ್ಪ ಆ ಕುಂಟನ ಹತ್ರ ಕರ್ಕೊಂಡು ಹೋಗ್ತಾನೆ, ಕುಂಟ ಇರೋ ಜಾಗ ಗೊತ್ತಾಗ್ಬಿಡುತ್ತೆ. ನಿನ್ ಐಡಿಯಾ ಸೂಪರ್. ಆದ್ರೆ ಒಂದ್ ವಿಷಯ, ನೀನ್ ಭವಾನಿ ಅಲ್ಲ ಭೈರವಿ ಅಂತ ಗೊತ್ತಾದ್ರೆ ಬಹಳ ಡೇಂಜರ್. ಅಂಕಲ್ ನಾನು ತುಂಬಾ ಜಾಣತನದಿಂದ ಆಕ್ಟ್ ಮಾಡ್ತೀನಿ, ನಾನು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಬೇಡಮ್ಮ, ನಿನ್ನ ಕಷ್ಟಕ್ಕೆ ಸಿಕ್ಸಿ ತಮಾಷೆ ನೋಡೋ ಕಲು ಹೃದಯ ನಂದಲ್ಲ. ನೀ ಸುಮ್ನೆ ಇರು, ನಾನೇ ಹೋಗ್ತೀನಿ. ಇಲ್ಲ ನಾನೇ ಹೋಗ್ತೀನಿ. ಬೇಡ ಮರಿ, ನಾ ಹೇಳಿದ್ ಕೇಳು. ಓಕೆ, ಟಾಸ್ ಹಾಕೋಣ, ಹೆದ್ಬಿಟ್ರೆ ನಾನ್ ಹೋಗ್ತೀನಿ. ಸರಿ, ಟಾಸ್ ಹಾಕು. ಹೆದ್ಬಿಟ್ಟು ನಾನೇ ಹೋಗೋದು. ಯಾವಾಗ್ಲೂ ನಿಂಗೆ ಹೆಡ್ಡೇ ಬೀಳುತ್ತಲ್ಲ, ಎರಡ್ ಕಡೆನ ಹೆಡ್ಡು. ಇದು ನನ್ನ ಐಡಿಯಾ ಅಲ್ಲ, ಶೋಲೆ ನೀ ಅಮಿತಾಬ್ ಬಚ್ಚನ್ ಅಂಕಲ್ ಐಡಿಯಾ. ಏಯ್, ಶೋಲೆ ಬಂದಾಗ ನೀನ್ ಹುಟ್ಟೇ ಇರ್ಲಿಲ್ಲ. ವಿಡಿಯೋ ನೋಡ್ದೆ ಹಾಗೆ. ಟಾಟಾ, ಬಾ ಬಾಯ್. ಟಾಟಾ, ಭಲೆ ಹುಡುಗಿ. ನೀವಿದ್ರೆ ಹೋಗಿ ಅರುಣ್ ಕೀ ತಗೊಂಡ್ ಬರ್ತೀರಾ? ಚಿಂತಿಸ್ಬೇಡ, ನೀನು ಲಿಟ್ಲ್ ಸ್ಟಾರು, ನಾನು ಸೂಪರ್ ಸ್ಟಾರು.
ಚಟಕಾ ಕುದುರೆ ಹತ್ತಿ ಪ್ಯಾಟೆ ಗೊಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ. ಹಾಯ್ ಭೈರವಿ, ಬಾ ಮರಿ. ಆಂಟಿ, ನನ್ ಭೈರವಿ ಅಲ್ಲ, ಭವಾನಿ ನೋಡಿ. ಅಂದ್ರೆ ನೀವಿಬ್ರು ಜಾಗ ಬದಲಾಯಿಸ್ಬಿಟ್ರಾ? ಹೇಗಿದೆ ನಮ್ ಸೆಟಪ್? ಫಸ್ಟ್ ಕ್ಲಾಸ್ ನೋಡು. ನಾನು ಒಂದ್ ಸೆಟಪ್ ಮಾಡಿದೀನಿ, ಬಾ ತೋರಿಸ್ತೀನಿ. ಭವಾನಿ ಬಾ ಬಾ ಬಾ. ಈ ಗಾಡಿ ನೋಡು, ಇದನ್ನ ರಾಜ ಎಳೆಯುತ್ತೆ, ಇದ್ರಲ್ಲಿ ರಾಮ ಕೂತ್ಕೊಳ್ಳುತ್ತೆ. ಆ ಖದೀಮ ಭೈರವಿನ ನಿಮ್ಮಪ್ಪ ಇರೋ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ, ಇವು ಅವನ್ನ ಫಾಲೋ ಮಾಡುತ್ತೆ. ಆಂಟಿ, ಈ ಗಾಡಿಲಿ ಏನಿರುತ್ತೆ? ಈ ಸ್ವಿಚ್ ಬೋರ್ಡ್ಗೆ ಈ ವೈರ್ ತಗಲ್ಸಿದ್ರೆ ಢಮ್ 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 ಅಂತ ಗುಂಡ್ ಸಿಡಿಯುತ್ತೆ. ಈ ಪೈಪ್ ನಲ್ಲಿ ಬಂದೂಕ್ ಇಟ್ಕೋಬಹುದು. ಹಾಕಿದ್ದೆ ನನ್ ಸೆಟಪ್. ಆಂಟಿ, ವೆರಿ ಗುಡ್. ನಾನ್ ಬರೋ ತನಕ ಮೌತಾರ್ಗನ್ ಬಾರಿಸ್ತಾ ಇದ್ದೆ, ನಾನ್ ಬಂದ ತಕ್ಷಣ ಅಳ್ತೀಯ. ನಿಮ್ಮ ಅಪ್ಪನ್ ನೋಡ್ಬೇಕು. ನಿಮ್ಮ ಅಪ್ಪನ್ ನೋಡ್ಬೇಕಾ? ಐ ಸಿ ಏರ್ಪಾಟ್ ಮಾಡ್ತೇನೆ. ಕುಂಟು ಡ್ಯಾಡಿ ಅಲ್ಲಿದ್ದಾನೆ, ಹೋಗಿ ಮಾತಾಡ್ಸು. ಡ್ಯಾಡಿ ಮಾತಾಡಿ. ಡ್ಯಾಡಿ, ನಾನು ಭವಾನಿ ದಂಬಿರೋದು, ಮಾತಾಡಿ. ಡ್ಯಾಡಿ, ನೀನ್ ಭವಾನಿ ಅಲ್ಲ ಭೈರವಿ. ಅಲ್ಲ, ನಾನು ಭೈರವಿ ಅಲ್ಲ, ಭವಾನಿ. ತಿರುಗ್ ನೋಡಿ. ಚೋಟದ ಹುಡುಗಿ ನೀನೇ ಇಷ್ಟ ಆಟ ಆಡಿದ್ರೆ ಆಳ ಹತ್ರ ನಾನಿನ್ ಎಷ್ಟು ಆಟ ಆಡಿರ್ಬೇಕು. ಇವನು ನಾನ್ ತಯಾರು ಮಾಡಿದ ಆಳು, ನಿಮ್ಮ ಅಪ್ಪ ಅಲ್ಲ. ಭೈರವಿ, ನೀನ್ ಸೇರಾದ್ರೆ ನಾನ್ ಸವಾ ಸೇರ್. ಏ ರಂಗ, ಇವನ್ನ ಒಳ ಕುಡಾಕ. ಭೈರವಿನ ಒಳ ಕುಡಾಕಿದ್ದೇನೆ. ಆ ಪಟಿಂಗ ಚಂದ್ರ ಅವಳನ್ನ ಬಿಡಿಸ್ಕೊಳಕ್ ಬಂದ್ರೂ ಬರ್ಬೋದು, ಇವೆಲ್ಲ ಹುಷಾರಾಗಿರಿ. ನೀವೇ ಇಲ್ಲಿಗೆ ಬಂದ್ರಿ, ಭೈರವಿನ ಹಾರಿಸ್ಕೊಂಡು ಹೋದ ವ್ಯಾನ್ ಫಾಲೋ ಮಾಡಿದ್ರಿ ಅಂತ ಚೆಲುವೆ ಹೇಳಿದ್ಲಲ್ಲ. ಇಲ್ಲಾದ್ರೆ ದಾರಿ ತಪ್ಪಿದ್ರ? ಸರಿ, ಮೂರು ಜನನು ಸೇರ್ಕೊಂಡು ಭೈರವಿನ ಹುಡ್ಕೊಂಡ. ಓಕೆ, ಕಮ್ ಆನ್. ರಾಜಾ, ಬೇಕಾದಷ್ಟು ಜನ ದಾಂಡಿಗರು ನಿಂತ್ಬಿಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಆ ದಾಂಡಿಗರು ಗೊತ್ತಾಗ್ದಿರೋ ಹಾಗೆ ಒಳಗ್ ಹೋಗಿ ಹೇಗಾದ್ರೂ ಮಾಡಿ ಭೈರವಿನ ಮೇಲೆ ಕರ್ಕೊಂಡ್ಬರ್ಬೇಕು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಓಕೆ, ಗೋ. Thank you.
ಮಹಾರಾಜ ಬಂದ್ಬಿಟ್ರಾ? ಬನ್ನಿ ತಪ್ಪಿಸ್ಕೊಂಡು ಹೋಗೋಣ. ಹೇಗೋ ತಪ್ಪಿಸ್ಕೊಂಡ್ಲು, ನೀವೆಲ್ಲ ಕಾವಲ್ ಕಾಯ್ದೆ ನಿದ್ರ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇವತ್ ಸಾಯಂಕಾಲದೊಳಗೆ ಭೈರವಿನ ಕರ್ಕೊಂಬಂದು ನನ್ ಮುಂದೆ ನಿಲ್ಲಿಸ್ಬೇಕು, ಇಲ್ಲ ನೀ ಒಬ್ರು ಜೀವ ಸಹಿತ ಉಳಿಯಲ್ಲ. ಗೆಟ್ ಔಟ್. Thank you.
ವೆರಿ ಗುಡ್ ರಾಮರಾಜ, ಬನ್ನಿ ಹೋಗೋಣ. ದೇವಸ್ಥಾನ ಕಟ್ಟಿಸಿದವರು ನಮ್ಮನೆತನದವರು. ಪ್ರತಿ ವರ್ಷನೂ ದೇವರ ಉತ್ಸವನ ಯಾರು ನಡೆಸ್ಕೊಂಡ್ ಬರ್ತಾ ಇದ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗೇನೆ ದೇವಿ ಪ್ರಸಾದನ ನಮ್ಮ ಅತ್ತಿಗೆ ಲಕ್ಷ್ಮಿ ಅವರು ಸ್ವೀಕರಿಸ್ತಾ ಇದ್ರು. ಈ ವರ್ಷನೂ ಅವ್ರ ಪರವಾಗಿ ದೇವಿ ಪ್ರಸಾದನ ಯಾರಾದ್ರೂ ಸ್ವೀಕರಿಸಲೇಬೇಕಲ್ವೇ? ಲಕ್ಷ್ಮೀ ದೇವಿಯವರು ದೇವಿ ಮೇಲಿದ್ದ ಭಕ್ತಿಯಿಂದ ತಾನೇ ತಮ್ಮ ಮಗಳಿಗೆ ಭೈರವಿ ಅಂತ ಹೆಸರಿಟ್ರು. ಭೈರವಿ ಅಂತ ಎರಡು ಮಕ್ಕಳಿವೆಯಲ್ಲ, ಯಾರನ್ನು ಕಳಿಸೋದು ಪ್ರಸಾದಕ್ಕೆ? ಈ ಗೊಂದಲ ಸರಿಪಡಿಸೋಕಿರೋದು ಒಂದೇ ಒಂದು ಉಪಾಯ. ಕಳ್ತನ ಮಾಡಿದವನು, ತಪ್ಪ ಕೆಲಸ ಮಾಡಿದವನು ಇಂಥವನ ಬಾಯಿನಲ್ಲಿ ನಿಜ ಬರ್ಸ್ಬೇಕಾದ್ರೆ ದೇವಿ ಮುಂದೆ ಬೆಂಕಿ ಮೇಲೆ ನಡ್ಕೊಂಡ್ಬಂದು ತ್ರಿಶೂಲನ್ ಮುಟ್ಟು ಅಂತ ಹೇಳೋದು ನಮ್ಮೂರಿನ ಪದ್ಧತಿ ಅಲ್ವೇ? ಈಗಲೂ ಹಾಗೆ ಮಾಡೋಣ. ಈ ಎರಡು ಮಕ್ಕಳು ಬೆಂಕಿ ಮೇಲೆ ನಡೀಲಿ. ಏನು ಅರಿಯದ ಮಕ್ಕಳನ್ನ ಬೆಂಕಿ ಮೇಲೆ ನಡೆಸೋದು ಅನ್ಯಾಯ. ನೀನೇನು ಮನುಷ್ಯನೋ ರಾಕ್ಷಸನೋ? ನೀನೇ ಯಾಕೆ ಚಂದ್ರು ರೇಖ್ಯ, ನೀನ್ ಕರ್ಕೊಂಡ್ ಬಂದಿರೋ ಮಗು ನಿಜವಾದ ಭೈರವಿನೇ ಆಗಿದ್ರೆ ನಿನಗ್ಯಾಕೆ ಹೆದರಿಕೆ? ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ಸುಳ್ಳಾಡಿದ ಮಗು ಸುಟ್ಟು ಬೂದಿಯಾಗುತ್ತೆ. ದೊಡ್ಡವರು ಮಾಡಿದ ತಪ್ಪಿಗೆ ಚಿಕ್ಕ ಮಕ್ಕಳಿಗೆ ಈ ತರ ಶಿಕ್ಷೆ ಕೊಡೋದು ನಾನು ಖಂಡಿತ ಒಪ್ಪೋದಿಲ್ಲ. ನಿನ್ನಪ್ಪಗೆ ನಮಗ್ ಬೇಕಾಗಿಲ್ಲ. ಇದು ನಮ್ಮೂರಿನ ಪಂಚಾಯಿತಿ ತೀರ್ಮಾನ. ನಿಜವಾದ ಭೈರವಿ ಯಾರು ಅಂತ ತೀರ್ಮಾನ ಆಗ್ಬೇಕು. ಅದಕ್ಕೆ ಇಬ್ರು ಮಕ್ಕಳು ಬೆಂಕಿ ಮೇಲೆ ನಡ್ಕೊಂಬಂದು ಆ ತ್ರಿಶೂಲನ್ ಮುಟ್ಲೇಬೇಕು. ಅವಸರ ಪಡ್ರಿ ಸರ್, ಇಬ್ರು ಮಕ್ಕಳು ಬೂದಿ ಆಗ್ತಾರಲ್ಲ. ಆಗ್ಲಿ ಬಿಡ. ಆಸ್ತಿಗತಿ? ಇಬ್ರು ಸತ್ತೋದ್ರೆ ಆಸ್ತಿ ಅನಾಥಾಶ್ರಮಕ್ಕೆ ಸೇರುತ್ತೆ. ಅಷ್ಟೇ ತಾನೇ? ಹೌದು. ಈ ಮೂರ್ತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಅನಾಥಾಶ್ರಮದಿಂದ ಆಸ್ತಿ ಪುನಃ ನನ್ನ ಕೈಗೆ ಬಂದು ಸೇರೋದಿಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇವತ್ತು ಭೈರವಿ ಭವಾನಿ ಇಬ್ರು ಕ್ಲೋಸ್. ಬೇಡ ಭವಾನಿ, ನಿನ್ ಬೆಂಕಿ ತುಳಿಬೇಡ. ಆ ದೇವ್ರ ಕೋಪ ಬಂದ್ರೆ ನಿನ್ ಪ್ರಾಣಕ್ಕೆ ಆಪತ್ ಬರುತ್ತೆ. ನಮ್ಮಪ್ಪ ನಾನ್ ಕಾಪಾಡ್ಲೇಬೇಕು, ನಾ ಬೆಂಕಿ ತುಳಿಲೇಬೇಕು, ಇದೇ ನನ್ ಗುರಿ. ನಿನ್ಗೆ ಏನು ತೊಂದ್ರೆ ಆಗದೆ ಇರ್ಲಿ ಅಂತ ಆ ತಾಯಿನ ನಾನ್ ಬೇಡ್ಕೋತೀನಿ.
ಆ ಮಗನು ಬೆಂಕಿಲಿ ತುಳ್ಕೊಂಬಾರೆ ಕೇಳಿ. ಈ ಪಾಪಿ ಕೈಯಿಂದ ನಿನ್ ಕಾಪಾಡಕ್ಕೆ ಬಂದನಿಂದ ತಪ್ಪಿಸ್ಕೊಂಬಂದ್ಬಿಟ್ಟೆ. ಎಲ್ರು ಕೇಳಿ, ನನ್ನ ತೋಳ್ನಲ್ಲಿರೋಳೆ ನನ್ನ ಮಗಳು ಭವಾನಿ, ಆ ಮಗುನೇ ಭೈರವಿ. ಈ ಅಯೋಗ್ಯ ನನ್ನನ್ನು ಇಷ್ಟು ದಿವಸ ಬಂಧನದಲ್ಲಿಟ್ಟು ನನ್ನ ಮಗಳನ್ನ ಅಪಹರಿಸಿ ಆಸ್ತಿನ ಲಪ್ತಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಹೌದು, ಚಿಕ್ಕ ಮಗು ಆಸ್ತಿನ ಲಪ್ತಾಯಿಸೋಕೆ ಎಲ್ಲರೆದ್ರಿಗೂ ಒಳ್ಳೆಯವನಾಗಿ ನಾಟಕ ಆಡ್ತಿದ್ದ ಆಶಾಡುಭೂತಿ ಇವನು. ಇವನು ಹೀಗೆ ಬಿಟ್ಟರೆ ಎಲ್ಲರಿಗೂ ಆಪತ್ತು, ಹಿಡಿಯಿರಿ ಅವನ.